ಬಲ್ಲೆಯ ಮಧ್ಯದಲ್ಲಿ ಒಂದು ಕೊಟ್ಟು ಹೋಗಿ ಪಾಸ್ ಆಗುವಾಗ ಒಂದು ಅದರ ಪಕ್ಕದಲ್ಲಿ ಹೋಗುವಾಗ ಒಂದು ಸಲ ಒಂಥರ ಮಿಂಚಿದಾಗೆ ಬೆಳಕು ಚಿಮ್ಮಿದಾಗೆ ಕಣ್ಣಿಗೆ ಗೋಚರಿಸುವಂಥದ್ದು. ಆ ಹುಲ್ಲನ್ನೆಲ್ಲ ಬದಲಿಸಿ ನೋಡುವಾಗ ನನಗೆ ಅಜ್ಜನ ಹೇಳಿದ ಮಾತು ನೆನಪಿಗೆ ಬಂತು. ನಾನಾಗಿ ಹುಟ್ಟಿಸಿದ್ದೇನೆ ಆ ಹಾಲು ಬರುವ ಮರ ಅಂತೇಳು. ನೋಡುವಾಗ ಒಂದು 2 ಇಂಚಿನಷ್ಟು ಉದ್ದ ಹಾಲು ಬರುವ ಮರ ಮೇಲೆ ಬಂದಿದೆ. ಸಮಿತಿಯವರೆಲ್ಲರೂ ಬಹಳ ಸಂತೋಷ, ಹೌದು ನೀವಾಗಿ ಆ ಕಾರಣಿಕವನ್ನು ನಮಗೆ ತೋರಿಸಿದರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿದೆ ಅಂತ ನಮಗೆ ಕೂಡ ಒಂದು ನಾವು ಹೇಳಿದೆವು. ಆಗ ಅಜ್ಜನಲ್ಲಿ ಮತ್ತೂ ಕೂಡ ನಾವು ಹೇಳಿದೆವು, ನೀವಾಗಿ ಹುಟ್ಟಿಸಿದ್ದಾದರೆ ನಿಮ್ಮ ಸಾನ್ನಿಧ್ಯಕ್ಕೆ ನಿಮ್ಮ ಕಟ್ಟೆಗೆ ಯಾವುದೇ ರೀತಿಯ ತೊಂದರೆ ಬಾರದ ಹಾಗೆ ಸ್ವಲ್ಪ ದೂರದಲ್ಲಿ ಅದನ್ನು ಅಜ್ಜ ಯಾವ ಹೇಗೆ ಬೇಕೋ ಆ ರೀತಿಯಲ್ಲಿ ಅದನ್ನು ಹುಟ್ಟಿಸಿದ ನಮಗೆ ಅದೇ ಅನುಕೂಲ ಆಗ್ತದೆ. ನನಗೊಂದು ಬೆಳಕು ಚಿಮ್ಮಿದಾಗೆ ಆಯ್ತು ಇಲ್ಲಿ. ಓಕೆ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಆತ್ಮ ವೀಕ್ಷಕರು, ಇವತ್ತು ನಾನು ಸುಳ್ಯ ತಾಲೂಕಿನ ಸಂಪಾಜೆ ಗ್ರಾಮದ ಕಡೆಪಾಲದಲ್ಲಿದ್ದೇನೆ. ಇಲ್ಲಿ ಒಂದು ಅದ್ಭುತವಾಗಿರುವಂತಹ ಅಜ್ಜನ ಸನ್ನಿಧಾನವಿದೆ. ಈ ಪರಿಸರದಲ್ಲಿ ಕಂಡುಬರತಕ್ಕಂತಹ ಸಾಕಷ್ಟು ಕೊರಗಜ್ಜನ ಕ್ಷೇತ್ರಗಳನ್ನು ನಾವು ಸುಳ್ಯದಿಂದ ಈ ಸಂಪಾಜೆಗೆ ತಲುಪುವವರೆಗೆ ರಸ್ತೆ ಬದಿಗಳಲ್ಲಿ ವಿವಿಧವಾಗಿರುವಂತಹ ದ್ವಾರಗಳ ಮೂಲಕ ನಾವು ಗಮನಿಸಿಕೊಂಡು ಬರ್ತಾ ಇದ್ದೇವೆ. ಆದರೆ ಇಲ್ಲಿಯ ಕೊರಗಜ್ಜನ ಆರಾಧಕರು ಹೇಳುವಂತೆ ಇಲ್ಲಿರ್ತಕ್ಕಂಥ ಎಲ್ಲ ಕೊರಗಜ್ಜನ ಮೂಲಸ್ಥಾನ ಇದೇ ಕಡೆಪಾಲದ ಈ ಒಂದು ಅಜ್ಜನ ಸನ್ನಿಧಾನ ಅನ್ನುವಂತಹದ್ದು ಇಲ್ಲಿಯ ಆರಾಧಕರ ಮೂಲಕ ನನಗೆ ತಿಳಿದು ಬಂತು. ಇವತ್ತು ನಾನು ಈ ಅಜ್ಜನ ಸನ್ನಿಧಾನಕ್ಕೆ ಬಂದಿರತಕ್ಕಂಥ ಬಹಳ ಮುಖ್ಯವಾಗಿರುವಂಥ ಉದ್ದೇಶ, ನಾವು ಯೋಚನೆಯನ್ನು ಮಾಡಬಹುದು, ನಾವು ಮಡಿಕೇರಿಯಿಂದ ಬರ್ತಾ ಇರಬೇಕಿದ್ರೆ ನಾವು ಕಲ್ಲುಗುಂಡಿ ಕಳೆದ ಕೂಡಲೇ ನಮಗೆ ಎಡಗಡೆಯಲ್ಲಿ ಒಂದು ದ್ವಾರ ಸಿಗ್ತದೆ, ಕಡೆಪಾಲದ ಕೊರಗಜ್ಜನ ಸನ್ನಿಧಾನ ಅಂತ. ಅಲ್ಲಿಂದ ಸ್ವಲ್ಪ ಒಂದು 150 ಮೀಟರ್ ಮೇಲಕ್ಕೆ ಬಂದಾಗ ಅಜ್ಜನ ಸನ್ನಿಧಾನ ಸಿಗುತ್ತೆ. ಹಾಗೆಯೇ ಸುಳ್ಯದಿಂದ ಬಂದಾಗ ನಮಗೆ ಗೂನಡಕವನ್ನು ಕಳೆದ ಕೂಡಲೇ ನಮಗೆ ರಸ್ತೆ ಬದಿಯಲ್ಲಿ ಬಲಭಾಗಕ್ಕೆ ಸಿಗ್ತಕ್ಕಂತಹ ದ್ವಾರದ ಮೂಲಕ ಬಂದರೆ ಈ ಅಜ್ಜನ ಸನ್ನಿಧಾನ ಸಿಗ್ತದೆ. ಇಲ್ಲಿ ಕಳೆದ 2022ರಲ್ಲಿ ನವೀಕರಣಗೊಂಡು ಅಜ್ಜನ ಒಂದು ಸನ್ನಿಧಾನ ಬಹಳ ಅದ್ಧೂರಿಯಾಗಿ ಇಲ್ಲಿ ಪ್ರಾರಂಭವನ್ನು ಪಡೆದುಕೊಂಡಿದೆ. ಆ ಸಂದರ್ಭದಲ್ಲಿ ಅಜ್ಜ ಕೊಟ್ಟಿರುವಂತಹ ಮಾತಿನಂತೆ ಇಲ್ಲಿ ಒಂದು ವಿಶೇಷವಾದ ಅತ್ಯಂತ ಅಜ್ಜನ ಕಾರಣಿಕ ಏನು ಅನ್ನೋದನ್ನು ಅಜ್ಜನೇ ತೋರಿಸಿಕೊಟ್ಟಿರುವಂತಹ ವಿಚಾರ ನಮ್ಮ ಕಣ್ಣ ಮುಂದೆ ನಡೆದಿದೆ. ಯಾಕಂದರೆ ಅಜ್ಜ ಕಲಿಯುಗದಲ್ಲಿ ಕಾಣದಿದ್ದರೂ, ನಮ್ಮ ಕಣ್ಣಿಗೆ ಕಾಣದಿದ್ದರೂ ಕೂಡ ಅಜ್ಜ ಹೇಳಿರುವಂಥ ಮಾತನ್ನು ನಮ್ಮ ಕಣ್ಣಿಗೆ ಎಲ್ಲ ಸಂದರ್ಭದಲ್ಲೂ ಕೂಡ ತೋರಿಸಿಕೊಡ್ತಾರೆ ಅನ್ನೋದಕ್ಕೆ ಕಡೆಪಾಲದಲ್ಲಿ ನಡೆದಿರತಕ್ಕಂತಹ ಈ ಒಂದು ವಿಶೇಷವಾದ ಘಟನೆಯೇ ಸಾಕ್ಷಿಯಾಗಿದೆ. ಅದರ ಬಗ್ಗೆ ಅಜ್ಜನ ಸನ್ನಿಧಾನದಲ್ಲಿ ನಡೆದಿರುವಂತಹ ಈ ಒಂದು ಅದ್ಭುತ ಏನು ಅನ್ನೋದನ್ನು ಇವತ್ತು ನಮಗೆ ತಿಳಿಸೋದಕ್ಕೆ ನಾನು ನಿಮಗೆ ಮುಂದೆ ಬಂದಿದ್ದೇನೆ. ಹಾಗೆಯೇ ಈ ಒಂದು ಪರಿಸರದಲ್ಲಿ ಆಗಿರುವಂತಹ ಆ ಒಂದು ಅಜ್ಜನ ಶಕ್ತಿಯ ಒಂದು ವಿಚಾರವನ್ನು, ಹಾಗೆಯೇ ಈ ಒಂದು ಅಜ್ಜನ ಇತಿಹಾಸವನ್ನು ತಿಳಿಸೋದಕ್ಕೆ ಇಲ್ಲಿ ಆರಾಧಕರು ನನ್ನ ಜೊತೆಗೆ ಮಾತಾಡಲಿ ಕೂಡ ಇದ್ದಾರೆ. ಒಂದು ಸಲ ಅಜ್ಜನ ಸನ್ನಿಧಾನಕ್ಕೆ ತಾವೆಲ್ಲ ಬಂದರೆ ಇದರ ಬಗ್ಗೆ ಪರಿಚಯ ಆಗ್ತದೆ. ಇವತ್ತು ನಾನು ಬಂದು ನಮ್ಮ ವಿಡಿಯೋದ ಮೂಲಕ ಇಲ್ಲಿ ನಡೆದಿರುವಂತಹ ಆ ಒಂದು ವಿಶೇಷವನ್ನು ತೋರಿಸುವುದರ ಮೂಲಕ ಅಜ್ಜನ ಒಂದು ಶಕ್ತಿ ಎಂತಹದ್ದು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ ಈ ಹಿಂದೆ. ಆದರೆ ಇಲ್ಲಿ ಕಣ್ಣಿಗೆ ಕಾಣುವಂಥ ರೀತಿಯಲ್ಲಿ ಅಜ್ಜ ತೋರಿಸಿಕೊಟ್ಟಿದ್ದಾರೆ. ಅದನ್ನು ನೋಡಿ ನಂತರ ಇಲ್ಲಿ ಆರಾಧಕರ ಜೊತೆಗೆ ಕಡೆಪಾಲದ ಕೊರಗಜ್ಜನ ಕ್ಷೇತ್ರದ ಇತಿಹಾಸವನ್ನು ತಿಳ್ಕೊಂಡು ಬರೋಣ, ಬನ್ನಿ. ಎಲ್ಲರಿಗೂ ನಮಸ್ಕಾರ, ನಾನು ತೇಜಸ್ ಬಿ ವೈ ಕಲ್ಲುಗುಂಡಿ ಅಂತೇಳಿ. ಎಲ್ಲರಿಗೂ ಶ್ರೀ ಆದಿನಾಗಬ್ರಹ್ಮ ಮೊಗರಕಳ ದೇವಸ್ಥಾನ ಮತ್ತು ಸ್ವಾಮಿ ಕೊರಗಜ್ಜ ದೇವಸ್ಥಾನ ಕಡೆಪಾಲ ಇಲ್ಲಿಗೆ ಆತ್ಮೀಯವಾದ ಸ್ವಾಗತವನ್ನು ಮಾಡ್ತಿದ್ದೇವೆ. ಈ ಒಂದು ಕ್ಷೇತ್ರ ಶ್ರೀ ಆದಿನಾಗಬ್ರಹ್ಮ ಮೊಗರಕಳ ದೇವಸ್ಥಾನ ಅಂತ ಸಂಪಾಜೆ ಗ್ರಾಮದಲ್ಲಿ ಒಂದು ಮೂಲಸ್ಥಾನ. ಎಲ್ಲ ಕ್ಷೇತ್ರಗಳಿಗೆ ಇದೊಂದು ಮೊಗರಕಳ ಚಾವಡಿಯಲ್ಲಿ ಮೂಲಸ್ಥಾನ ಆಗಿರುವಂಥದ್ದು. ಸುಮಾರು 40 ವರ್ಷಗಳ ಮುಂಚಿನ ಒಂದು ಹಿಂದಿನ ಕಾಲದಿಂದಲೂ ಇದೊಂದು ಸಾನ್ನಿಧ್ಯದಲ್ಲಿ ಸ್ಥಾಪನೆಗೊಂಡಿರುವಂಥದ್ದು. ದಿವಂಗತ ಚೋಮಾ ಇವರು ಈ ಒಂದು ಕ್ಷೇತ್ರವನ್ನು ಇಲ್ಲಿ ಮಾಡಿರ್ತಾರೆ. ಆ ಬಳಿಕ ಒಂದು 3-4 ವರ್ಷ ನೇಮೋತ್ಸವ ಇಲ್ಲಿ ಜಾಗ ಇಲ್ಲದಕ್ಕೆ ಕಲ್ಲುಗುಂಡಿಯ ಶಾಲೆಯಲ್ಲಿ ಮತ್ತು ಗದ್ದೆಗಳಲ್ಲಿ ಮಾಡಿರುವಂಥ ಇತಿಹಾಸ ಕೂಡ ಇದೆ. ಆ ಬಳಿಕ ನೇಮೋತ್ಸವ ಏನೋ ಅವರ ಒಂದು ಇಲ್ಲಿ ದೇವಸ್ಥಾನಕ್ಕೆ ಬರುವಂಥ ಕಡಿಮೆಯಾಗಿ ಆ ದೇವಸ್ಥಾನ ಸಂಪೂರ್ಣವಾಗಿ ಶಿಥಿಲಗೊಂಡು ಬಿದ್ದಿರ್ತದೆ. ಬಳಿಕ ಕಳೆದ 2022ಕ್ಕೆ ನಾವೆಲ್ಲ ಸೇರಿ ಊರವರು ಸೇರಿ ಎಲ್ಲರನ್ನು ಸೇರಿಸಿಕೊಂಡು ನಾವು ಒಂದು ಕಮಿಟಿಯನ್ನು ಮಾಡಿ ಆ ಮೂಲಕ ನಾವು ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಕ್ಕೆ ನಾವು ಕೈಗೊಂಡೆವು. ಆ ಬಳಿಕ ನಮ್ಮ ಈ ಕ್ಷೇತ್ರದಲ್ಲಿ ಶಿಲ್ಪಿಗಳಾಗಿ ಪದ್ಮನಾಭಾಚಾರ್ಯ ಕಡೆಪಾಲ ಇವರು ಈ ಒಂದು ದೇವಸ್ಥಾನಕ್ಕೆ ಕುಟ್ಟಿ ಹಾಕುವ ಮೂಲಕ ಈ ಒಂದು ಕೆಲಸವನ್ನು ನಾವು ಮುಂದುವರಿಸಿದೆವು. ಬಳಿಕ ಎಲ್ಲ ಕೆಲಸ ಪೂರ್ಣಗೊಂಡು ಬಳಿಕ ವಿಜೃಂಭಣೆಯ ಬ್ರಹ್ಮಕಲಶೋತ್ಸವವನ್ನು ಕೂಡ ನಾವು ಮಾಡಿದೆವು. ಈ ಒಂದು ಬ್ರಹ್ಮಕಲಶೋತ್ಸವವನ್ನು ಪುತ್ತೂರಿನ
ಕಾರಿಂಜದ ತಂತ್ರಿಗಳಾದಂಥ ಪುರೋಹಿತ ಬಾಲಕೃಷ್ಣಾಚಾರ್ಯವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯ ಒಂದು ಬ್ರಹ್ಮಕಲಶೋಗಳು ನಡೆದು ನೇಮೋತ್ಸವಗಳು ನಡೆದಿದೆ. ಬಳಿಕ ಇಲ್ಲಿ ದಿನನಿತ್ಯ ಸೇವೆಗಳು ದೀಪಾರಾಧನೆ ಮತ್ತು ಸಂಕ್ರಾಂತಿ ದಿವಸ ವಿಶೇಷ ಸೇವೆ ಕೂಡ ನಡೀತಾ ಬಂತು. ಇದೀಗ ಅಜ್ಜನ ಸನ್ನಿಧಿಯಲ್ಲಿ ನೇಮೋತ್ಸವ ದಿವಸ, ಬ್ರಹ್ಮಕಲಶೋ ದಿವಸ, ನೇಮೋತ್ಸವ ದಿವಸ ಅಜ್ಜ ನುಡಿಗೊಟ್ಟ ಪ್ರಕಾರ ಒಂದು ಕಾರಣಿಕವಾಗಿ ಆ ಅಜ್ಜ ಏನು ಅಭಯದ ನುಡಿಗೊಟ್ಟಿದ್ದಾನೆ ಅದೇ ಪ್ರಕಾರ ನಡ್ಕೊಂಡು ಅಂತಾನು ನಿಮಗೆ ಇವು ನಾವು ನೇರವಾಗಿ ತೋರಿಸಲಿಕ್ಕಿದ್ದೇವೆ. ಈ ಕ್ಷೇತ್ರದ ಎಲ್ಲ ಪರಿಚಯವನ್ನು ಕೂಡ ನಾವು ಒಂದು ಈ ಒಂದು ಯೂಟ್ಯೂಬ್ನ ಈ ವಿಡಿಯೋದ ಮೂಲಕ ನಿಮಗೆಲ್ಲ ತಿಳಿಸಲಿಕ್ಕೆ ಇಚ್ಛಪಡ್ತೇವೆ. ನೀವೀಗ ನೋಡಿರುವಂಥ ಈ ಒಂದು ಸಾನ್ನಿಧ್ಯ, ಇದು ಮೊಗೇರ್ಗಳ ದೇವರಿಗೆ, ಆ ದೈವಗಳಿಗೆ, ಆ ಕಾರ್ಣಿಕ ಪುರುಷರಿಗೆ ಮೂಲವಾಗಿರುವಂಥ ನಮ್ಮ ಮೊಗೇರ್ಗಳು ನಮಗೆ ದೇವರ ಮೂಲ ದೇವರಾಗಿರುವಂತಹ ನಾಗಭೀಮರ ಗುಡಿಯನ್ನು ನೋಡ್ತಿದ್ದೀರಿ. ಇಲ್ಲಿ ನಾವು ಏನೇ ಮೊದಲು ದೇವಕ್ರಿಯೆಯಲ್ಲಿ ನಡೆಯುವಂಥದ್ದು ಇಲ್ಲಿ ದೇವ ಅಂದರೆ ಫುಲ್ ನಾವು ಗಣಪತಿಗೆ ಇಡುವಂಥದ್ದು ಏನಿದ್ದರೂ ಕೂಡ ಇಲ್ಲಿ ಸಾನ್ನಿಧ್ಯದಲ್ಲಿ ಮಾಡ್ತೇವೆ. ಎಲ್ಲವೂ ದೇವಕ್ರಿಯೆಯಲ್ಲಿ, ಅಸುರಕ್ರಿಯೆಯಲ್ಲಿ ಯಾವುದು ಇಲ್ಲಿ ನಡೆಯುವುದಿಲ್ಲ, ಎಲ್ಲವೂ ದೇವಕ್ರಿಯೆಯಲ್ಲಿ ನಡೆಯುವಂಥದ್ದು. ಮೂಲ ದೇವರೇ ನಮಗೆ ಇವತ್ತು ನಾಗಭೀಮರು, ಯಾಕಂದರೆ ಮುಗೇರ ಗುಡಿಯ ಸರಿ ಎದುರುಗಡೆ ನಾವು ಇದನ್ನು ಈ ದೇವರಿದ್ದರೆ ಅಂದರೆ ಅವರು ಇಲ್ಲಿಗೆ ಬಂದು ಮೊದಲು ಇವರಿಗೆ ಪೂಜೆಯನ್ನು ಅರ್ಪಿಸಿ ಬಳಿಕ ಅವರ ಸೇವೆಯನ್ನು ತೆಗೆದುಕೊಳ್ಳುವಂಥದ್ದು. ನೀವೀಗ ನೋಡಿರುವಂಥ ಈ ಒಂದು ಕ್ಷೇತ್ರ, ಇದು ಗುಳಿಗನ ಕ್ಷೇತ್ರ, ಚೌಕಾರು ಮಂತ್ರವಾದಿ ಗುಳಿಗ ಅಂತ ಹೇಳುವ ಕ್ಷೇತ್ರ. ಈ ಒಂದು ಎಲ್ಲ ಮುಗೇರಗಳ ಗರಡಿಯಲ್ಲಿ ಈ ಒಂದು ಚೌಕಾರು ಮಂತ್ರವಾದಿ ಗುಳಿಗನ ಸಾನ್ನಿಧ್ಯ ಇದೆ. ಕ್ಷೇತ್ರಪಾಲಕನಾಗಿ ಇವರು ಈ ಕ್ಷೇತ್ರವನ್ನು ಕಾಯುವಂತಹ ಒಂದು ಅವರ ಜವಾಬ್ದಾರಿ ಇದೆ. ಆ ವ್ಯಕ್ತಿಯಲ್ಲಿ ಅವರಿಗೆ ಮಾಡುವಂಥ ಸೇವೆ ನಾವಿಲ್ಲಿ ಸಂಕ್ರಮಣದ ದಿವಸ ಅವರಿಗೆ ಪನಿವಾರವನ್ನು ಇಟ್ಟು ಸೇವೆ ಮಾಡ್ತೇವೆ. ಬಳಿಕ ಅವರಿಗೆ ಬೇಕಾದಂತಹ ಅಮೃತ ಸೇವೆಯನ್ನು ಕೂಡ ನಾವಿಲ್ಲಿ ಮಾಡಿ ಬಳಿಕ ಇಲ್ಲಿ ಪ್ರಥಮ ಪೂಜೆ ನಾಗಬ್ರಹ್ಮರಲ್ಲಿ ಆದ ಮೇಲೆ ಸಾನ್ನಿಧ್ಯದಲ್ಲಿ ಪ್ರಥಮ ಪೂಜೆಯನ್ನು ದೈವಗಳ ಮೂಲ ಗುಳಿಗನಿಗೆ ನಾವು ಮಾಡುವಂಥದ್ದು. ನೀವಿಗಿಂತ ನೋಡಿದಂಥ ಈ ಕ್ಷೇತ್ರ ಮೂವರು ಮುಗಿಯರಲ್ಲ ಮತ್ತು ತನ್ನಿಮನಿಗ ಕ್ಷೇತ್ರ. ಬುದ್ಧ ಕಳಲ ಮತ್ತು ಕಾರ್ಣ್ಯ ಕಳಲ ಎನ್ನುವಂಥ ಅವರು ಬುದ್ಧ ಕಳಲ ಅಣ್ಣ ತಮ್ಮಂದರಾಗಿರ್ತಾರೆ. ಅವರ ಭಾವ ಕಾರ್ಣ್ಯ ಕಳಲ ಅಂತೇಳಿ ಅಂದರೆ ಅವರ ತಂಗಿ ತನ್ನಿಮನಿಗಳ ಗಂಡ ಕಾರ್ಣ್ಯ ಕಳಲ ಅವರ ಕ್ಷೇತ್ರ ಇದು. ಇಲ್ಲಿ ನಾವು ಮಾಮೂಲಿ ಅವರಿಗೆ ಸಂಕ್ರಮಣ ದಿವಸ ಮಂಜ ಸೇವೆ, ನಾವು ಮುಗಿಯರ ಕಟ್ಟುಪಾಡು ಪ್ರಕಾರ ಅವರಿಗೆ ಮಂಜ ಸೇವೆ ಮಾಡ್ತೇವೆ. ಮತ್ತು ಅವರಿಗೆ ಬೇಕಾದಂಥ ಅಮೃತ ಅಂದರೆ ಇದೊಂದು ಶೇಂದಿಯನ್ನು ಇಟ್ಟು ಮತ್ತು ಅವರಿಗೆ ಬೇಕಾದ ಅಮೃತ ಸೇವೆ ಮತ್ತು ತೆಂಗಿನಕಾಯಲ್ಲಿ ಅಂದರೆ ಮಾಡಿಕೊಂಡು ಅಕ್ಕಿಯನ್ನು ಬೆಂಕಿಯಲ್ಲಿ ಇದು ಮಾಡಿ ಬಳಿಕ ನಾವು ಮೀನು ಮತ್ತು ಹುರುಳಿಯ ಪದಾರ್ಥ ಮಾಡಿ ಅದಕ್ಕೆ ಅದರಲ್ಲಿ ಅವರಿಗೆ ಮಾಡುವಂಥ ಸೇವೆಯಲ್ಲಿ ಮಂಜ ಸೇವೆ ಅಂತ ಹೇಳ್ತೇವೆ. ಮತ್ತು ಅವರಿಗೆ ಬೇಕಾದಂಥ ಶೇಂದಿ ಮತ್ತು ಅಮೃತವನ್ನು ಇಟ್ಟು ನಾವು ಸೇವೆ ಮಾಡುವಂಥದ್ದು. ಎಲ್ಲ ಕ್ಷೇತ್ರದ ಮುಗೇರ್ಗಳ ಗರಡಿಯಲ್ಲಿ ಇರುವಂತೆ ಇಲ್ಲಿ ಕೂಡ ಅಜ್ಜನ ಸಾನ್ನಿಧ್ಯ ಇದೆ. ಪ್ರಥಮ ದೈವ ಆರಾಧನೆ ಅಂದರೆ ಗುಳಿಗಂದಾದ ಬಳಿಕ ಮೊಗೇರ್ಗಳ ನೇಮೋತ್ಸವ ಗರಡಿ ಇಳಿಯೋದು. ಆ ಬಳಿಕ ಬೆಳಿಗ್ಗೆಯಲ್ಲಿ ಸಾರ್ಲಪಟ್ಟ ಅಜ್ಜನ ಕೊರಗಜ್ಜನ ನೇಮೋತ್ಸವ ನಡೆಯುವಂಥದ್ದು. ಸಾರ್ಲಪಟ್ಟ ಅಜ್ಜನ ನೇಮೋತ್ಸವ ಬಹಳ ವಿಜೃಂಭಣೆಯಲ್ಲಿ ನಡೀತದೆ, ಬಹಳ ಜನಸಮೂಹಗಳು ಸೇರ್ತದೆ. ಇಲ್ಲಿ ವಿಶೇಷ ಏನಂತ ಹೇಳಿದರೆ ಅಜ್ಜ ಕಳೆದ 2022 ಬ್ರಹ್ಮಕಲಶ ಆಗಿ ಬಳಿಕ ನೇಮೋತ್ಸವ ನಡೆಯಿತು ಅದೇ ದಿನ. ಆ ದಿವಸ ಒಂದು ನಮ್ಮಲ್ಲಿ ಅಜ್ಜ ಒಂದು ನುಡಿ ಕೇಳುವಂಥದ್ದು, ನನಗೊಂದು ಹಾಲು ಬರುವ ಮರ ಬೇಕಲ್ಲ ಅಂತ. ಅಂದರೆ ಎಲ್ಲ ಸಾನ್ನಿಧ್ಯದಲ್ಲಿ ಕೂಡ ಅಜ್ಜನಿಗೆ ಹಾಲು ಭೂತ ಸಂಪಿಗೆಯ ಮರ ಇರ್ತದೆ, ಅದನ್ನೊಂದು ನೆಡುವಂಥ ವಿಚಾರವನ್ನು ಅಜ್ಜ ಸಮಿತಿಯವರಲ್ಲಿ ಪ್ರಸ್ತಾಪ ಮಾಡಿದಾಗ ಸಮಿತಿಯವರೆಲ್ಲರೂ ಸೇರಿಕೊಂಡು ನಾವು ಇಲ್ಲ ನಾವಾಗಿ ಆ ಹಾಲು ಮರವನ್ನು ನೆಡುವುದಿಲ್ಲ, ಯಾಕೆ ಅಂತೇಳಿದರೆ ಅದರ ಬೇರುಗಳು ಈ ಅಜ್ಜನ ಸಾನ್ನಿಧ್ಯದ ಪಂಚಾಂಗವನ್ನು ಬಿರುಕು ಮಾಡುತ್ತದೆ. ಆ ಮೂಲಕ ಅದರಲ್ಲಿ ಅಜ್ಜನ ಮತ್ತೆ ನಾವು ಎಲ್ಲಿಯೂ ಪ್ರಶ್ನೆ ಚಿಂತನೆ ಮಾಡುವಾಗ ಕೂಡ ಅದು ಅಜ್ಜನ ಸಾನ್ನಿಧ್ಯ ಅಥವಾ ಯಾವುದೇ ಸಾನ್ನಿಧ್ಯ ಕೂಡ ಒಡಕು ಕಾಣುತ್ತದೆ, ಬೇರು ಹೋಗಿ ಒಡಕಾಗಿರುವಂಥದ್ದು ಕೂಡ ಪ್ರಶ್ನೆಯಲ್ಲಿ ಕಂಡು ಬರೋ ಆ ರೀತಿಯಾಗಿ ನಾವು ಅದನ್ನು ನೆಡುವುದಿಲ್ಲ ಅಂತೇಳಿ ಅಜ್ಜನಲ್ಲಿ ಹೇಳುವಾಗ ಹೇಳಿದೆವು. ಆಗ ಅಜ್ಜನ ಕಟ್ಟಿನಲ್ಲಿರುವಂಥ ಒಂದು ಜೋರಾಗಿ ನಗುವಂಥದ್ದು, ಎಲ್ಲರನ್ನು ಸಮಿತಿಯರನ್ನು ನೋಡಿ ನಗುವಂಥದ್ದು. ಬಳಿಕ ಅಜ್ಜನೇ ಒಂದು ನುಡಿ ಹೇಳ್ತದೆ, ನಾನಾಗಿ ಆ ಒಂದು ಹಾಲು ಬರುವ ಭೂತ ಸಂಪಿಗೆಯ ಮರವನ್ನು ಹುಟ್ಟಿಸಿದರೆ ನಿಮಗೆ ಸಂತೋಷವಾ ಎನ್ನುವಂಥ ಒಂದು ಮಾತನ್ನು ಕೇಳಿದಾಗ ಸಮಿತಿಯವರೆಲ್ಲರೂ ಭಾಳ ಸಂತೋಷ, ಹೌದು ನೀವಾಗಿ ಆ ಕಾರಣಿಕವನ್ನು ನಮಗೆ ತೋರಿಸಿದರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿದೆ ಅಂತ ನಮಗೆ ಕೂಡ ಒಂದು ನಾವು ಹೇಳಿದೆವು. ಆಗ ಅಜ್ಜನಲ್ಲಿ ಮತ್ತು ಕೂಡ ನಾವು ಹೇಳಿದೆವು, ನೀವಾಗಿ ಹುಟ್ಟಿಸಿದ್ದಾದರೆ ನಿಮ್ಮ ಸಾನ್ನಿಧ್ಯಕ್ಕೆ ನಿಮ್ಮ ಕಟ್ಟೆಗೆ ಯಾವುದೇ ರೀತಿಯ ತೊಂದರೆ ಬಾರದ ಹಾಗೆ ಸ್ವಲ್ಪ ದೂರದಲ್ಲಿ ಅದನ್ನು ಅಜ್ಜ ಹೇಗೆ ಬೇಕೋ ಆ ರೀತಿಯಲ್ಲಿ ಅದನ್ನು ಹುಟ್ಟಿಸಿದ ನಮಗೆ ಅದೇ ಅನುಕೂಲ ಆಗ್ತದೆ ಅಂದರೆ ಆಗ ಅಜ್ಜ ಅದನ್ನು ನಾನು ನೋಡಿಕೊಳ್ತೇನೆ, ನನ್ನ ಸಾನ್ನಿಧ್ಯಕ್ಕೆ ಯಾವುದೇ ತೊಂದರೆ ಒಡಕು ಬರದಾಗೆ ನಾನು ನೋಡಿಕೊಳ್ತೇನೆ ಎನ್ನುವಂಥ ಮಾತನ್ನು ಅಭಯದಲ್ಲಿ ನುಡಿಯನ್ನು ಎಲ್ಲ ಸಮಿತಿಯವರ ಸಮ್ಮುಖದಲ್ಲಿ ನೀಡಿರುವಂಥದ್ದು. ಅದೇ ಪ್ರಕಾರ ನೇಮೋತ್ಸವ ಕಳೆದು ಒಂದು ವರ್ಷದ ನೇಮೋತ್ಸವ ನಡೆಯಿತು, ಬ್ರಹ್ಮಕಲಶ ಆಗಿ ಒಂದು ವರ್ಷದ ನೇಮೋತ್ಸವ, ಈಗ 16 ಮತ್ತು 17 ಇಲ್ಲಿ 3ನೇ ವರ್ಷದ ನೇಮೋತ್ಸವ ನಡೆಯುವುದು ಅಂತೇಳಿ ನಾವು ಸಮಿತಿಯವರೊಂದು ತೀರ್ಮಾನ ಮಾಡಿಕೊಂಡಿದೆ.
ಅದಕ್ಕೆ ಈಗ ಪೂರ್ವಭಾವಿಯಾಗಿ ನಾವು ಈಗ ಇಲ್ಲೆಲ್ಲ ಸ್ವಚ್ಛತಾ ಕಾರ್ಯ ಎಲ್ಲ ಕಸ ತುಂಬಿತ್ತು, ಸ್ವಚ್ಛತಾ ಕಾರ್ಯ ಜಲ ಅಂಗಳವನ್ನು ಕೆತ್ತುವಂಥ ಕೆಲಸವನ್ನು ನಾವು ಮಾಡಿದೆವು. ನಾವು ಮೊದಲಿಗೆ ನಾಗಬ್ರಹ್ಮರ ಗುಡಿಯಿಂದ ಕೆತ್ತುತ್ತಾ ಈ ಕಡೆ ಹಿಂದುಗಡೆ ಬಂದೆವು. ಅಲ್ಲಿಂದ ಕೆತ್ತುತ್ತಾ ಹಿಂದುಗಡೆ ಬಂದು ಮಧ್ಯಾಹ್ನದ ಹೊತ್ತಲ್ಲಿ ಊಟ ಮಾಡಿ ನಾವು ಊಟಕ್ಕೆ ಅಂತೇಳಿ ನನ್ನ ಮನೆಗೆ ಹೋಗಿದ್ದೆವು ಕಲ್ಗುಂಡಿಗೆ. ಅಲ್ಲಿಂದ ಬಂಟುಳಿಗೆ ಹೋಗಿ ಬರುವಾಗ ಮಧ್ಯಾಹ್ನ ನಂತರ 2:30 ನಾವು ಹಿಂಭಾಗದಲ್ಲಿ ಕೆತ್ತುವಂಥದ್ದು. ಕೆತ್ತುತ್ತ ಮುಂದೆ ಬಂದಾಗ ಅದೇ ಇಲ್ಲಿ ಸಾನ್ನಿಧ್ಯದ ಪೂಜಾರಿ, ನಾವು ಕೊಟ್ಟ್ಯದ ಪೂಜಾರಿ ಅಂತ ಹೇಳ್ತೇವೆ, ಅವರು ಈಶ್ವರ ಕಡೆಪಲ್ಲಿ ಈಗಿನ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ, ಅವರು ಅಜ್ಜನ ಸಾನ್ನಿಧ್ಯ ಹಿಂದೆ ಕೆತ್ತಲಿಕ್ಕೆ ಬರುವಾಗ ನಾವು ಅಲ್ಲಿ ಒಂದು ಅವರಿಗೆ ಒಂದು ಬಲ್ಲೆಯ ನಡೆದಲ್ಲಿ ಒಂದು ಕೊಟ್ಟು ಹೋಗಿ ಪಾಸ್ ಆಗುವಾಗ ಒಂದು ಅದರ ಪಕ್ಕದಲ್ಲಿ ಹೋಗುವಾಗ ಒಂದು ಸಲ ಒಂಥರ ಮಿಂಚಿದಾಗೆ ಬೆಳಕು ಚಿಮ್ಮಿದಾಗೆ ಕಣ್ಣಿಗೆ ಗೋಚರಿಸುವಂಥದ್ದು. ಕೂಡಲೇ ಅವರು ಕೆಲಸವನ್ನು ನಿಲ್ಲಿಸಿ ನನ್ನನ್ನು ನಾನು ದೂರದಲ್ಲಿ ಕೆತ್ತಿದ್ದೆ, ಅಲ್ಲಿ ನನ್ನನ್ನು ಕರೆದರು. ಬಂದೆ, ಬಂದಾಗ ಆ ಹುಲ್ಲನ್ನೆಲ್ಲ ಬದಿಸಿ ನೋಡುವಾಗ ನನಗೆ ಅಜ್ಜನ್ ಹೇಳಿದ ಮಾತು ನೆನಪಿಗೆ ಬಂತು. ನಾನಾಗಿ ಹುಟ್ಟಿಸಿದ್ದೇನೆ ಆ ಹಾಲು ಬರುವ ಮರ ಅಂತೇಳುವ. ನೋಡಾಗ ಒಂದು 2 ಇಂಚಿನಷ್ಟು ಉದ್ದ ಹಾಲು ಬರುವ ಮರ ಮೇಲೆ ಬಂದಿದೆ. ತಕ್ಷಣ ನಾವು ಕೆಲಸವನ್ನು ನಿಲ್ಲಿಸೆವು, ಸಂಬಂಧಪಟ್ಟವರಿಗೆಲ್ಲ ಈ ವಿಷಯವನ್ನು ನೇಮ ಕಟ್ಟುವರಿಗೆ ಕೂಡ ತಿಳಿಸಿದೆವು, ಮತ್ತು ನಮ್ಮ ತಂತ್ರಿಗಳಿಗೆ ಕೂಡ ತಿಳಿಸಿದೆವು. ಅದಕ್ಕೆ ನಾವು ಸಂಜೆಯ ದಿನ ದೀಪಾರಾಧನೆ ಯಾವಾಗಲೂ 6 ಗಂಟೆಗೆ ದೀಪಾರಾಧನೆ ಎಲ್ಲ ಸಾನ್ನಿಧ್ಯದಲ್ಲಿ ನಡೀತದೆ. ಆ ಬಳಿಕ ನಾವು ಎಲ್ಲ ಸಾನ್ನಿಧ್ಯದಲ್ಲಿ ಕೂಡ ಪ್ರಾರ್ಥನೆ ಮಾಡಿ ಆ ಹೂ ಹಾಲು ಬರುವ ಮರಕ್ಕೆ ಒಂದು ವಿಶೇಷವಾದಂಥ ನಾವು ನಮ್ಮ ಮೂಲಕ ಹೂ ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಂಡೆವು. ಬಳಿಕ ಇವತ್ತು ಇಲ್ಲಿ ವಿಶೇಷವಾದಂಥ ಅದಕ್ಕೆ ಬೇಕಾದಂಥ ದೈವಾರಾಧನೆ ಕ್ರಮದ ಪ್ರಕಾರ ದೈವ ಕಟ್ಟುವವರೇ ಇಲ್ಲಿಗೆ ಸುರೇಶ್ ಭಟ್ರೆಯವರು ಬರ್ತಾರೆ. ಆ ಪ್ರಕಾರ ಅವರು ಅದಕ್ಕೆ ಬೇಕಾದಂಥ ವಿಧಿವಿಧಾನಗಳನ್ನು ಮಾಡಲಿಕ್ಕಿದ್ದಾರೆ. ಇದಕ್ಕಿಂತ ಮೊದಲು ಬಹಳ ಈ ಅಜ್ಜ ನಮಗೆ ಎಷ್ಟು ಕಾರಣಿಕ ಅಂತ ಹೇಳಿದರೆ ಯಾರನ್ನು ಕೂಡ ಕೈ ಬಿಟ್ಟಿಲ್ಲ ನಮ್ಮನ್ನೇ. ಆ್ಯಕ್ಚುಲಿ ನನ್ನ ಲೈಫಲ್ಲಿ ಹೇಳೋದಾದರೆ ನನಗೆ ಕೂಡ ಮದುವೆಯಾಗಿ 2 ವರ್ಷ ಆಗಿತ್ತು, ನೇಮ ಬ್ರಹ್ಮಕಲಶ ಆಗುವ 2022ರಲ್ಲಿ. ಆಗ ಅಜ್ಜನಲ್ಲಿ ನಾವೊಂದು ಸಂತಾನ ಭಾಗ್ಯ ಯಾಕೆ ನಮಗೆ ಇಷ್ಟು ತಡವಾಗಿ ಆಗ್ತಿದೆ ಅಂತ ಹೇಳೋ ಒಂದು ಚಿಂತನೆಯನ್ನು ಅಜ್ಜನಲ್ಲಿ ನಾವೊಂದು ನಮ್ಮ ದುಃಖವನ್ನು ಕೇಳಿಕೊಂಡಾಗ ಅಜ್ಜ ಒಮ್ಮೆ ನಮ್ಮನ್ನು ಇಬ್ಬರನ್ನು ಕೂಡ ನೋಡಿ ಅಜ್ಜ ಹೇಳಿತು, ಮದುವೆಯಾಗಿ ನಿಮಗೆ 2 ವರ್ಷ ಆಯಿತು ಅಂತ ಕೇಳಿ. ಮೊದಲನೇ ಕೇಳಿದಾಗ ನಾವು 2 ವರ್ಷ ಆಯಿತು. ಒಮ್ಮೆ ನಮ್ಮನ್ನು ನೇರವಾಗಿ ದೃಷ್ಟಿಗೆ ಕಣ್ಣಿಗೆ ಕಣ್ಣು ದೃಷ್ಟಿ ಕೊಟ್ಟು ಹೇಳಿದರು, ನಿಮಗೆ 3 ವರ್ಷ ಮದುವೆಯಾಗಿ 3 ವರ್ಷ ಆಗದೆ ಸಂತಾನ ಭಾಗ್ಯದ ಒಂದು ಯಾವುದೇ ಇದು ಫಲಾಪೇಕ್ಷೆ ಇಲ್ಲ ನಿಮಗೆ. ನಾನು ಎಲ್ಲಿ ಕೂಡ ನೀವು ಮದ್ದಿಗೆ ಹೋಗುವ ಅಗತ್ಯವೇ ಇಲ್ಲ. ನಾನು ಕೊಡುವ ಮದ್ದೇ ನಿಮಗೆ ಇದು ನಿಮಗೆ ಸಂತಾನ ಪ್ರಾಪ್ತಿಗೆ ನಾನು ಕೊಡುವ ಮದ್ದೇ ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳುವಂಥ ಒಂದು ಮಾತನ್ನು ಕೊಟ್ಟಿದ್ದೆ. ಅದೇ ಪ್ರಕಾರ ಸರಿಯಾಗಿ ಫೆಬ್ರವರಿಯಲ್ಲಿ 3 ವರ್ಷ ನನ್ನ ಮದುವೆಯಾಗಿ ಸಂಪೂರ್ಣಗೊಂಡಿದೆ. ಆ ಬಳಿಕ ಮಾರ್ಚಲ್ಲಿ ಅವಳು ಕನ್ಸೀವ್ ಆಗಿದ್ದಾಳೆ. ಇದೀಗ ನಾವು ಹೆಣ್ಣು ಮಗಿಗೊಂದು ನಾನು ಹೆಣ್ಣು ಮಗಿನ ತಂದೆ ಆಗಿದ್ದೇನೆ. ಆ ಪ್ರಕಾರ ಅಜ್ಜ ನಮ್ಮನ್ನು ಯಾವತ್ತೂ ಕೂಡ ಕೈಬಿಟ್ಟಿಲ್ಲುವಂಥ ಒಂದು ನಿದರ್ಶನ ನೇರವಾಗಿ ನನ್ನ ಲೈಫಲ್ಲಿ ನನ್ನ ಜೀವನದಲ್ಲಿ ಆಗಿದೆ. ಅದೇ ಪ್ರಕಾರ ಈಗ ಗದಗಿನವರು ಕೂಡ ಒಬ್ಬರು ಅಂದರೆ ಅವರು ನಾವು ಯಾರು ಹಗಲು ಹೊತ್ತಲ್ಲಿ ಸಾನ್ನಿಧ್ಯದಲ್ಲಿ ಇರಲಿಲ್ಲ, ಈಗ ನಾವು ಇಲ್ಲಿ ಒಬ್ಬರನ್ನು ನಿಲ್ಲಿಸಿದ್ದೇವೆ. ಯಾಕಂತ ಹೇಳಿದರೆ ಸಾನ್ನಿಧ್ಯದಲ್ಲಿ ಇಷ್ಟೆಲ್ಲ ಆಗುವಾಗ ನಾವು ಸಾನ್ನಿಧ್ಯವನ್ನು ಬಿಟ್ಟು ಹೋಗುವಂಥದ್ದು ಕೂಡ ತಪ್ಪಾಗ್ತದೆ. ಹಾಗಾಗಿ ಈಗ ಒಬ್ಬರು ಇಲ್ಲಿ ಇದ್ದಾರೆ ನಮ್ಮ ಅಧ್ಯಕ್ಷರೇ ಕೊಟ್ಟದ ಪೂಜಾರಿ ಹಾಗೂ ಈಗಿನ ಪ್ರಸ್ತುತ ಅಧ್ಯಕ್ಷರ ಈಶ್ವರ ಅವರು ಇಲ್ಲಿದ್ದಾರೆ. ಗದಗಿನವರು ಇಲ್ಲಿ ಹೋಗುವ ಸಂದರ್ಭದಲ್ಲಿ ಅವರು ಮಡಿಕೇರಿ ಊಟಾಗಿ ಹೋಗುವಾಗ ದ್ವಾರ ನೋಡ್ತಾರೆ. ದ್ವಾರ ನೋಡಿ ಸೀದಾ ಒಳಗೆ ಇಲ್ಲಿಗೆ ಬರ್ತಾರೆ. ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಅವರು ಏನೋ ಅವರ ಮನಸ್ಸಲ್ಲಿ ಇಷ್ಟು ಅಂತ ಗೊತ್ತಿಲ್ಲ, ಎಲ್ಲ ಸಾನ್ನಿಧ್ಯದಲ್ಲಿ ಕೈ ಮುಗಿದು ಹೋಗಿದ್ದಾರೆ. ಅವರ ನಮಗೆ ಇಲ್ಲಿ ನಂಬರ್ ಹಾಕಿದ್ದೆವು ನಾವು, ಏನಾದರೂ ವಿಷಯ ನಂಬರ್ ತಗೊಂಡೋಗಿದ್ದರು. ಇಮ್ಮಿಡಿಯೇಟ್ ಅವರು ಫೋನ್ ಮಾಡಿ 2 ತಿಂಗಳ ನಂತರ ಅವರು ಕಾಲ್ ಇಲ್ಲಿ ಬಂದು 2 ತಿಂಗಳ ನಂತರ ನಮಗೆ ಕರೆ ಮಾಡಿ ಹೇಳ್ತಾರೆ, ನಾವು ಅಜ್ಜನ ಸಾನ್ನಿಧ್ಯಕ್ಕೆ ಬಂದಿದ್ದೆವು, ಹೀಗೆ ನೀವು ಮಾತಾಡೋ ಹೌದು ಅಂತ ಹೇಳಿದೆ, ನಿಮ್ಮ ಕ್ಷೇತ್ರಕ್ಕೆ ಬಂದಿದ್ದೆವು. ಆಗ ನಮ್ಮಲ್ಲಿ ವಿಷಯ ನಮಗೆ ಒಂದು ಮನೆ ಕಟ್ಟಲಿಕ್ಕೆ ತುಂಬ ತೊಂದರೆ ಆಗ್ತಿತ್ತು, ಯಾವುದೇ ಹೇಗೆ ಮಾಡಿದರೂ ನಮಗೆ ಮನೆ ಕಟ್ಟಲಿಕ್ಕೆ ಆಗುವುದಿಲ್ಲ, ಮತ್ತು ಮನೆಯ ಪಂಚಾಂಗದ ಕೆಲಸ ಕೂಡ ನಡೆಯುವುದಿಲ್ಲ. ಹಾಗಾಗಿ ಅಜ್ಜನಲ್ಲಿ ಪ್ರಾರ್ಥನೆ ಮಾಡಿ ಹೋಗಿದ್ದೆವು. ಮತ್ತು ನಮಗೆ ಒಂದು ಸಂತಾನ ಭಾಗ್ಯ ಅವರಿಗೆ ಕೂಡ ಇರಲಿಲ್ಲ, ಹಾಗೆ ನಮಗೆ ಮನೆ ಮತ್ತು ಒಂದು ಸಂತಾನ ಭಾಗ್ಯ. ಈಗ ಹಾಗೆ ಪ್ರಾರ್ಥನೆ ಮಾಡಿ ಹೋಗಿ ನಮಗೆ ಹೇಳಿದರು. ಹಾಗೆ ಮೊನ್ನೆ ಒಂದು 2 ತಿಂಗಳ ಹಿಂದೆ ಅವರು ವಾಪಸ್ ಕರೆ ಮಾಡಿ ಹೇಳಿದರು, ನಮಗೆ ಮನೆ ಕೆಲಸ ಈಗ ಸಂಪೂರ್ಣ ಆಗಿದೆ, ಅವರ ಹೆಂಡತಿ ಕೂಡ ಗರ್ಭಿಣಿ, ಹಾಗಾಗಿ ನಾವೀಗ ಕ್ಷೇತ್ರಕ್ಕೆ ಯಾವಾಗ ಬರಬೇಕು ಅಂತ. ಆಗ ನಾವು ಹೇಳಿದ್ರು ನೇಮೋತ್ಸವದ ದಿನ ಮಾರ್ಚ್, ಇದೇ ಮಾರ್ಚ್ 16 ಮತ್ತು 17 ನೀವು ನೇಮೋತ್ಸವಕ್ಕೆ ಬನ್ನಿ, ಒಂದು ವೇಳೆ ನಿಮಗೆ ಡೆಲಿವರಿ ಆದಾಗಿ ಮಗು ಸಮೇತ ಬನ್ನಿ, ಅಜ್ಜನ ಪ್ರಸಾದವನ್ನು ತಗೊಂಡು ಹೋಗಿ ಅಂತೇಳಿ ನಾವು ಹೇಳಿದೆ. ಆ ಮೂಲಕ ಅಜ್ಜ ಯಾರನ್ನು ಕೂಡ ಇಲ್ಲಿವರೆಗೆ ಕೈ ಬಿಟ್ಟಲಿಲ್ಲ. ಹಾಗೆ ತುಂಬ ಕಾರಣಿಕ ಈ ಒಂದು ಕ್ಷೇತ್ರದಲ್ಲಿ ಅಜ್ಜ ತೋರಿಸಿದ್ದಾನೆ, ನಮಗೆ ಅದೇ ಸಂತೋಷ. ನಾವು ಹಗಲು ರಾತ್ರಿ ಈ ಒಂದು ಕ್ಷೇತ್ರದಲ್ಲಿ ಯಾರು ಹೇಳಿದರೂ ನಂಬಲಿಕ್ಕಿಲ್ಲ. ಕೇವಲ 5ನೇ ದಿನದಲ್ಲಿ ಈ ಒಂದು ಸಾನ್ನಿಧ್ಯ, ಈಗ ನೀವು ನೋಡಿದ ಮುಗಿಯರ್ಲ ಚಾವಡಿಕೆ ಕೇವಲ ನಾವು ಕೊಟ್ಟಿ ಅಂತ ಹೇಳೋ ತುಳುವಲ್ಲಿ ಕೇವಲ 5 ದಿನದಲ್ಲಿ ಕೆಲಸ ಪೂರ್ಣ ಆಗಿರುವಂಥದ್ದು. ಹೇಮನಾಥ್ ಕಡೆಪಾಲ್ ಅವರು ಸೆಂಟ್ರಿಂಗನ್ನು ವಹಿಸಿಕೊಂಡಿದ್ದರು, ಅವರ ಎಲ್ಲ ಪರಿಕರಗಳನ್ನು ಉಪಯೋಗಿಸಿಕೊಂಡು ನಾನೇ ಸೆಂಟ್ರಿಂಗ್ ಹೊಡಿರುವಂಥದ್ದು. ಕೇವಲ ಗುರುವಾರ ದಿವಸ ನಾನು ಚೆನ್ನೈಯಲ್ಲಿ ಕಾರ್ಯಕ್ರಮ ಮುಗಿಸಿ ಬಂದು
ಗುರುವಾರ ದಿವಸ ನಾವು ಈ ಸ್ಲ್ಯಾಬಿಗೆ ಕೆಲಸಕ್ಕೆ ಹತ್ತಿದ್ದೇನೆ. ಆದಿತ್ಯವಾರ ದಿವಸ 12 ಗಂಟೆಗೆ ಯಾರೂ ನಂಬಲಿಕ್ಕಿಲ್ಲ. ನಿರಂತರ 3 ದಿನಗಳ ಬೆಳಿಗ್ಗಿನವರೆಗೆ ಬೆಳಿಗ್ಗಿನ ನಿದ್ದೆ ಇಲ್ಲದೆ, ಅಂದರೆ ನಿದ್ದೆ ಬರುವುದಿಲ್ಲ. ದೈವಗಳ ಶಕ್ತಿಯಷ್ಟು ನಮಗೆ ಗೋಚರಿಸಿದೆ. ಒಂದು ಚೂರು ಕೂಡ ದೈವ ನಮಗೆ ಆ ಒಂದು ಶಕ್ತಿಯ ಬಾಲಲಿಕ್ಕೆ ಯಾವುದು ಕೂಡ ನಿಶಕ್ತಿಯನ್ನು ನಮಗೆ ತೋರಿಸಲಿಲ್ಲ. ಆದಿತ್ಯವಾರ ದಿವಸ ಸಂಪೂರ್ಣ ಕಾಂಕ್ರೀಟ್ಕರಣ ಮಾಡಿ 12:30 ಗಂಟೆಗೆ ನಾವು ಕೆಳಗಿಳಿದಿರುವಂಥದ್ದು. ಯಾರು ಹೇಳಿದರೆ ನಂಬಲಿಕ್ಕಿಲ್ಲ. ಈ ಒಂದು ಅದು ಎಷ್ಟು ಅಂತ ಹೇಳಿದರೆ, ನಾವು ಈ ಕೆಲಸ ಮುಗಿಸಿ ಇಳಿದಿದ್ದೇವೆ. ಎಲ್ಲ ಹಲಗೆ ಮೇಲೆ ಬಿದ್ದುಕೊಂಡವರು ಎಲ್ಲ ಸುತ್ತಲ್ಲಿ ನಿದ್ದೆ, ಎಲ್ಲರಿಗೂ ನಿದ್ದೆ, ಯಾರಿಗೂ ಗೊತ್ತಿಲ್ಲ. ಮತ್ತೆ 2 ದಿವಸ ನಮಗೆ ಮೈಕೈ ನೋವು ಹೋಗಲಿಲ್ಲ. ಅಷ್ಟು ದಿವಸ ನಮಗೆ ಆ ಅಜ್ಜ ಮತ್ತು ಈಶಾನ್ಯದ ಶಕ್ತಿಗಳು ನಮಗೆ ಯಾವುದೇ ರೀತಿಯ ಮೈಕೈ ನೋವಾಗಲಿ ಕೊಟ್ಟಿರಲಿಲ್ಲ. ಎಲ್ಲ ಅವರ ಕೆಲಸ ಪೂರ್ಣಗೊಂಡ ಬಳಿಕ ನಮಗೆ ಆ ಒಂದು ನಿಶಕ್ತಿ ಎಲ್ಲ ಏನು ಆಯಾಸ ಎಲ್ಲ ಪರಿಹಾರ ಆ ರೀತಿ ಆಗಿದೆ. ಈಗ ನಮಗೊಂದು ಏನಂತ ಹೇಳಿದರೆ, ನಮಗೆ ಆ ಕೆಲಸ ಮಾಡಿದ್ದಕ್ಕೆ ಸಾರ್ಥಕ ಭಾವನೆ. ಸರಳಭಟ್ಟದ ಅಜ್ಜ ಈ ಸ್ವಾಮಿ ಕೊರಗಜ್ಜ ಹೇಳಿದಂತೆ, ಅವನು ಅಭಯದ ನೋಡಿ ಏನು ಕೊಟ್ಟಿದ್ದಾನ ಅದನ್ನೊಂದು ಕರುಣಿಸಿ ನಮಗೆ ಇವತ್ತೊಂದು ಸಂತೃಪ್ತಿಯ ಭಾವನೆ ಮೂಡಿದೆ. ಹಾಗೆ ಈ ಸಾನ್ನಿಧ್ಯಕ್ಕೆ ಬರುವ ಯಾರು ಕಷ್ಟ ಅಂತ ಕೇಳಿಕೊಂಡು ಬಂದರು, ನಾವು ಅವರಲ್ಲಿ ಏನೂ ಕೇಳುವುದಿಲ್ಲ. ಅವರಾಗಿ ಏನು ಕೊಡಲಿಕ್ಕೆ ಇಷ್ಟಪಡ್ತಾರ ಅದನ್ನು ಸರಳಪಟ್ಟ ಅಜ್ಜನಿಗೆ ಸಾನಿದ ಎಲ್ಲ ಶಕ್ತಿಗಳಿಗೂ ನಾವೊಂದು ಸರಳಪಟ್ಟ ಅಜ್ಜನಿಗೆ ಒಂದು ಅಂದ ಅಮಲು ಪದಾರ್ಥ ಅಂತ ಕ್ವಾರ್ಟರ್ ಯಾವುದಾದ್ರೂ ಬಂದರೂ ಕೂಡ ಅದನ್ನು ಎಲ್ಲ ಕ್ಷೇತ್ರಕ್ಕೂ ನಾವು ಪಾಲು ಮಾಡಿರುವಂಥದ್ದು. ಈ ಸಾನ್ನಿಧ್ಯದಲ್ಲಿ ಮೊದಲಿಗೆ ಪ್ರಮುಖವಾಗಿರುವಂಥ ಗುಳಿಗ, ಆಮೇಲೆ ಮುಗಿಯರ್ಲು ತನ್ನಿಮ್ಮನಿಗ. ಆ ಕ್ಷೇತ್ರ ಬಿಟ್ಟು ಇಲ್ಲ ಸಾನ್ನಿಧ್ಯದ ಅಜ್ಜ ಇಲ್ಲ. ಅಜ್ಜನಿಗೆ ಬಂದದನ್ನು ಪಾಲು ಮಾಡಿ ಎಲ್ಲ ಸಾನ್ನಿಧ್ಯಕ್ಕೆ ನೀಡುವಂಥದ್ದು. ಮೊದಲಿಗೆ ಏನಿದ್ರೆ ಆದ್ಯತೆ ಮೂವರು ಮುಗಿಯರಿಗೆ ಮತ್ತು ತನ್ನಿಮ್ಮನಿಗನಿಗೆ ಮತ್ತು ಗುಳಿಗೆ ಮಂಟನಿಗೆ ನಾಗಬ್ರಹ್ಮದೇ. ಆ ಬಳಿಕ ಅದು ಅಜ್ಜನಿಗೆ. ಅಜ್ಜನಿಗೆ ಏನೇ ಬಂದರೂ ನಾವು ಎಲ್ಲ ದೇವದೇವರಿಗೂ ಅದನ್ನು ಅರ್ಪಣೆ ಮಾಡಿ ಇಲ್ಲಿ ಆ ರೀತಿ ನಮಗೆ ಅಜ್ಜ ಅನುಗ್ರಹ ನೀಡ್ತಾ ಇದ್ದಾರೆ. ಇನ್ನೂ ಕೂಡ ಈ ಕಲ್ಯಮಂಡಕ್ಕೆ ಅಜ್ಜನ ಸಾನ್ನಿಧ್ಯಕ್ಕೆ ಯಾರೆಲ್ಲ ಕಷ್ಟ ಅಂತ ಅವರ ಅಭಿಷ್ಟಮನದಲ್ಲಿ ಏನೆಲ್ಲ ಉಂಟೋ ಅದನ್ನು ಹೇಳಿಕೊಂಡು ಇಲ್ಲಿ ಅಜ್ಜನ ಸಾನ್ನಿಧ್ಯದಲ್ಲಿ ಅವರಿಗೆ ಅರ್ಪಿಸ್ತಾರೆ. ಅವರಿಗೆ ಅಜ್ಜ ಸರಳ ಭಟ್ಟದ ಅಜ್ಜ ಅವರು ಕೊಡುವ ಕರಿಗಂಧದಲ್ಲಿ ಅಭಯ ಅವರ ಏನು ಇಷ್ಟಾರ್ಥಗಳುಂಟು ಅದನ್ನು ನೆರವೇರಿಸುವ ಶಕ್ತಿಯನ್ನು ಸರಳಪಟ್ಟ ಅಜ್ಜ ಕರುಣಿಸಿದರೆ ನಮಗೆ ಅಷ್ಟೇ ಸಾರ್ಥಕ ಅಂತ ನಾವು ಕೇಳಿಕೊಳ್ಳುವಂಥದ್ದು. ನೀವೀಗ ನೋಡುತ್ತಿರುವಂಥದ್ದು ಇದು ಎಕ್ಕದ ಗಿಡ. ವಿಶೇಷವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ಎಕ್ಕದ ಗಿಡ ಇದೆ. ಈ ಗಿಡದ ಮಹತ್ವ ಏನಂತ ಹೇಳಿದರೆ, ಈ ದೇವಸ್ಥಾನ ಏನು ನೋಡ್ತಿದ್ರು, ಇದು ಅರ್ಧದಲ್ಲಿ ನಿಂತಿತ್ತು. ಅಂದರೆ ಪಂಚಾಂಗದಲ್ಲಿ ಕೆಲಸಗಾರಿ ನಿಂತಿ ಎಲ್ಲ ಹುಲ್ಲು ಬೆಳೆದಿತ್ತು. ಆ ಬಳಿಕ ಸಮಿತಿಯವರು ವಾಪಸ್ ಒಂದು ಸಮಿತಿ ಮೀಟಿಂಗನ್ನು ಕರೆದು, ನಾನು ಸಮಿತಿ ಸದಸ್ಯ ಆಗಿದ್ದೆ. ಯಾಕೆಂದರೆ ನನಗೆ ನನ್ನ ವೈಯಕ್ತಿಕ ಕಾರ್ಯಕ್ರಮಗಳಲ್ಲಿ ದೂರದ ಊರಿಗೆ ಹೋಗುವ ಕಾರಣ ನಮಗೆ ಅದರ ಇದರಲ್ಲಿ ಇನ್ವಾಲ್ವ್ ಅಂದರೆ ಇದರಲ್ಲಿ ಕಮಿಟಿಗೆ ಬಂದ ಮೇಲೆ ಇದರಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ಸಹಕಾರ ನಾವು ಕೂಡ ಇಲ್ಲಿ ಕೊಡಬೇಕು ಮತ್ತು ಇಲ್ಲೇ ಇರಬೇಕು, ನಾವು ಕೆಲಸ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ನನಗೆ ಅಷ್ಟೊಂದು ಆಗಲಿಲ್ಲ, ಅನನುಕೂಲ ಆಯಿತು. ತದನಂತರ ದಿನದಲ್ಲಿ ಕೆಲಸ ಕಾರ್ಯ ಅರ್ಧದಲ್ಲಿ ನಿಂತಾಗ ಶ್ರೀತ ಪದ್ಮನಾಭಾಚಾರ್ಯವರು ನಮ್ಮನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಕಮಿಟಿಯನ್ನು ಪುನಃ ನಿರ್ಮಿಸಿದರು. ಒಂದು ಹೊಸ ಕಮಿಟಿ ಮಾಡಿ ಆ ಕಮಿಟಿಯಲ್ಲಿ ನಾವು ಆಡಳಿತ ಕಮಿಟಿ ಅಧ್ಯಕ್ಷ ಆಗಿ ನನ್ನನ್ನು ಆಯ್ಕೆ ಮಾಡಿದರು. ನನಗೆ ಆಡಳಿತ ಕಮಿಟಿ ಅಧ್ಯಕ್ಷ ಸ್ಥಾನ ಸಿಕ್ಕಿ ಅಧಿಕಾರ ಹಸ್ತಾಂತರ ಆದಾಗ ಈ ಒಂದು ಗಿಡ ಕೇವಲ 4 ಎಲೆ ಇದೇ ಥರ, ಇದಕ್ಕಿಂತ ಚಿಕ್ಕ, ನೀವೀಗ ನೋಡ್ತಿದ್ದೀರಿ, ಇದಕ್ಕಿಂತಲೂ ಚಿಕ್ಕದ ಎಲೆಯನ್ನು ಕಂಡಿದ್ದೀರಿ. ಆಗ ಬಂದಿತ್ತು 4 ಎಲೆ ಇತ್ತು. ನಾನು ಆಗ ಅದನ್ನು ಗುರುತೇ ಹಿಡಿದೆ, ಇದು ಸಾಮಾನ್ಯ ಗಿಡ ಅಲ್ಲ, ಇದರಲ್ಲಿ ಏನೋ ಒಂದು ಶಕ್ತಿ ಅಡಗಿದೆ ಅಂತ ಹೇಳುವಂಥದ್ದು ನನಗೆ ಆಗಲೇ ಗೋಚರ ಆಯಿತು. ಕೂಡಲೇ ನಾನು ಹೇಳಿ ಸಮಿತಿ ಸದಸ್ಯರೆಲ್ಲರಿಗೆ ಹೇಳಿ ಅದಕ್ಕೊಂದು ತಡೆ ಸುತ್ತ ಬೇಲಿಯೊಂದು ಮಾಡಿದೆವು. ಯಾಕೆಂದರೆ ದನಗಳು ತುಂಬ ಬರ್ತವೆ, ಆಡುಗಳು ಬರ್ತವೆ, ಅದನ್ನು ತಿನ್ನಬಾರ್ದು ಅಂತ ಹೇಳೋದು, ಏನೇ ತೊಂದರೆ ಆಗಬಾರ್ದು ಅದಕ್ಕೆ ಅಂತ ಹೇಳೋ ಉದ್ದೇಶದಿಂದ ಅದಕ್ಕೊಂದು ತಡೆ ಬೇಲಿ ಸುತ್ತಲೂ ಮಾಡಿದೆವು. ಹೇಗೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಹೇಗೆ ಈ ಒಂದು ಎಕ್ಕದ ಗಿಡ ತನ್ನ ಬೆಳವಣಿಗೆ ಮಾಡಿತೋ ಆ ಬೆಳವಣಿಗೆ ಆದ ಹಾಗೆ ನಮ್ಮ ಈ ಕ್ಷೇತ್ರ ಕೂಡ ಕೆಲಸ ಕಾರ್ಯಗಳು ಮುಂದುವರಿಕೆ ಮೇಲೆ ಮೇಲೆ ಬಂತು. ಯಾರು ಹೇಳಲಿಕ್ಕೆ ನಮಗೆ, ನಮ್ಮ ಅಕೌಂಟಲ್ಲಿ ಖಾಲಿ ಇದ್ದಿದ್ದು ನಮ್ಮ ಕೈಯಲ್ಲಿ 2000 ರೂಪಾಯಿ. ಆ 2000 ರೂಪಾಯಿ ಹಿಡ್ಕೊಂಡು ನಾವು ಈ ಒಂದು ಸಾನ್ನಿಧ್ಯವನ್ನು ನಾವು ನಿರ್ಮಾಣ ಮಾಡಿದೆ. ಈ ಸಾನ್ನಿಧ್ಯದ ಶಕ್ತಿಗಳು ನಮಗೆ ಯಾವುದೇ ರೀತಿಯ ಕಡಿಮೆಯನ್ನು ಮಾಡಲಿಲ್ಲ. ಈ ಸಾನ್ನಿಧ್ಯಕ್ಕೆ ನಮಗೆ ಉದಾರ ಕೊಡುಗೆಗಳು ತುಂಬ ಸಿಕ್ಕಿದೆ. ಆ ಮೂಲಕ ಈ ಸಾನ್ನಿಧ್ಯ ಈ ಮೂಲಕ ಇಷ್ಟೊಂದು ಇದೊಂದು ಇದರ ಮಹತ್ವ ಅಷ್ಟು ಇದೆ. ಅದಕ್ಕಾಗಿ ನಾವು ಈಗ ಇದನ್ನು ಹಾಗೆ ಇಟ್ಟುಕೊಂಡಿದ್ದೇವೆ, ಯಾವುದೇ ರೀತಿಯ ತೊಂದರೆ ಮಾಡಲಿಲ್ಲ. ಇದರ ಮಹತ್ವ ಕೂಡ ಅಷ್ಟೇ ಇದೆ. ಆ ರೀತಿಯಲ್ಲಿ ಈ ಸಾನ್ನಿಧ್ಯ ಮೇಲೆ ಬರಲಿಕ್ಕೆ ನಾವು ಒಂದು ಸಹಾಯ ಆಗಿದೆ. ಈ ಸಾನ್ನಿಧ್ಯದಲ್ಲಿ ಜೀರ್ಣೋದರ ಈಗ ಹೊಸ ಸಮಿತಿ ಆದ ಬಳಿಕ ನಾವು ಕೆಲಸ ಕಾರ್ಯವನ್ನು ಮಾಡ್ತಿದ್ದೆವು. ಇವರು ನಮ್ಮ ಈಗಿನ ಸಮಿತಿಯ ನೂತನ ಅಧ್ಯಕ್ಷರು ಈಶ್ವರ ಕಡಪಾಲ ಮತ್ತು ಅವರು ಈ ದೇವಸ್ಥಾನದ ಚಾಕರಿಯನ್ನು ಮಾಡುವ ಪೂಜಾರಿ ಕೂಡ ಹೌದು. ಅವರು ಕೂಡ ಇಲ್ಲಿ ಈ ಸಾನ್ನಿಧ್ಯದಲ್ಲಿ ಇಲ್ಲಿಗೆ ಎತ್ತುವಾಗ ಅವರು ಏನಾಯಿತು ಅಂತೇಳಿ ಅವರ ಅನುಭವದಲ್ಲೇ ನೀವು ಕೇಳುವಂಥದ್ದು. ನಾವು ಇಲ್ಲಿ ಮೀಟಿಂಗ್ ಮೊದಲು ಸ್ವಲ್ಪ ಕೆಲಸ ಮಾಡುವ ಸ್ವಚ್ಛತೆ ಮಾಡುವುದರಲ್ಲಿ ತುಂಬ ಬಳ್ಳೆ ಎಲ್ಲ ಇತ್ತು ಮಳೆಗಾಲದಲ್ಲಿ.
ಹಾಗೆ ಸ್ವಚ್ಛತೆ ಕಾರ್ಯ ಪ್ರಾರಂಭ ಮಾಡುವಾಗ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆವು ಫಸ್ಟ್ನೇ ದಿವಸ. ಅದೊಂದು ದಿವಸ ಅಲ್ಲಿಗೆ ಮುಟ್ಟ ತಲುಪಿದ ಮೇಲೆ ಮಾರನೇ ದಿವಸ ಇಲ್ಲಿಯಾಗಿ ಮಧ್ಯಾಹ್ನ ಹೊತ್ತು ಇಲ್ಲಿಗೆ ಬಂದು ಊಟ ಮಾಡಿ ಈ ಕಡೆ ಕೆತ್ತುತ್ತಿರುವಾಗ ಇವರು ಅಲ್ಲಿ ಕೆತ್ತಿದ್ರು, ನಾನು ಇಲ್ಲಿ ಕೆತ್ತಿದ್ದೆ. ಅಷ್ಟೊತ್ತು ತನಕ ನನಗೊಂದು ಬೆಲಕು ಚಿಮ್ಮಿದಾಗೆ ಆಯ್ತು ಇಲ್ಲಿ. ಹಾಗೆ ಕಣ್ಣೊಂದು ಕತ್ತಲೆ ಕತ್ತಲೆ ಆಯಿತು. ಹಾಗೆ ಇವನನ್ನು ಕರೆದು ಇಲ್ಲಿ ನೋಡುವಾಗ ಇದು ನಮಗೆ ನೆನಪಿಗೆ ಬಂತು. ಅಜ್ಜ ಅವತ್ತು ನಮ್ಮೊಟ್ಟಿಗೆ ಹೇಳಿದು. ಹಾಗೆ ಇವನನ್ನು ಕರೆದು ಇವನನ್ನು ತೋರಿಸುವಾಗ ನನಗೆ ಮತ್ತೆ ನಾನು ಅಲ್ಲಿಗೆ ಬಿದ್ದೆ, ನನಗೆ ಏನಾಗಿದೆ ಅಂತ ಗೊತ್ತಿರಲಿಲ್ಲ. ಸುಮಾರು ಅರ್ಧ ಗಂಟೆಯ ಬಳಿಕ ಅವರಿಗೆ ಎಚ್ಚರಾಗಿರುವಂಥದ್ದು, ಅಂದರೆ ಅವರು ಅವರು ನನಗೆ ಇದನ್ನು ತೋರಿಸಿದರೆ ಬಿದ್ದಿದ್ದಾರೆ ಕೂಡ. ಆ ಬಳಿಕ ಏನು ಅಂತ ಗೊತ್ತಿಲ್ಲ. ನಾನು ಮತ್ತು ನನ್ನ ಚಿಕ್ಕಪ್ಪನನ್ನೆಲ್ಲ ಕರೆದು ನನಗೆ ಒಬ್ಬನೇ ಇರುವಂಥದ್ದು, ನನಗೆ ಏನು ಹೇಳಬೇಕು ಅಂದರೆ ಒಂದು ಗೊತ್ತಾಗಲಿಲ್ಲ ಆ ಸನ್ನಿವೇಶದಲ್ಲಿ. ಯಾಕೆಂದರೆ ಇವರು ಫುಲ್ಲು ಮತಿ ತಪ್ಪಿಯೇ ಬಿದ್ದಿದ್ದಾರೆ. ಬಳಿಕ ನಾನು ನೀರೆಲ್ಲ ತಂದು ಚಿಕ್ಕಪ್ಪನನ್ನು ಕರೆದು ಅವರಿಗೆ ಮುಖಕ್ಕೆಲ್ಲ ಹಾಕಿ, ಆಗ ಮೂರು ಸಲ ನಾವು ನಮಗೊಂದು ಅಜ್ಜ ಅಭಯದ ನುಡಿ ಕೊಟ್ಟಿರುವಂಥದ್ದು, ಆಡಂಬರ ಕಿಳಿಬೇಡಿ, ಆಡಂಬರ ಕಿಳಿಬೇಡಿ, ಆಡಂಬರ ಕಿಳಿಬೇಡಿ ಅಂತದ್ದು. ಆಗ ನಾನು ಹೇಳಿದೆ ನಮ್ಮ ಹಿರಿಯರು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ನಮಗೆ ಗೊತ್ತಿಲ್ಲ, ಆದರೆ ನಾವು ಕಿರಿಯರಾಗಿ ಅವರು ಮಾಡಿಕೊಂಡದನ್ನು ತಿಳ್ಕೊಂಡು ಸ್ವಲ್ಪ ಮಟ್ಟಿಗೆ ಆದರೂ ಅಜ್ಜನಿಗೆ ಸೇವೆಯನ್ನು ಮಾಡ್ತಿದ್ದೇವೆ. ಅದರಲ್ಲಿ ಏನಾದರೂ ತಪ್ಪು ಅದು ಕುಂದುಕೊರತೆ ಏನಾದರೂ ಇದ್ದರೆ ಅದನ್ನು ಅಜ್ಜನೇ ಸರಿ ಮಾಡಿಕೊಂಡು ಹೋಗಬೇಕು ಅಂತೇಳಿ ನಾನೊಂದು ಅಜ್ಜನಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ಆ ಪ್ರಕಾರ ಅಜ್ಜ ಬಳಿಕ ಮೂರು ಸಲ ನುಡಿಗೊಟ್ಟು ಮತ್ತು ಅವರು ನೀರೆಲ್ಲ ಕೊಟ್ಟೆವು, ಮತ್ತು ಅವರು ಎಚ್ಚರಾಗಿದ್ದು ಮಾತ್ರ ಅರ್ಧ ಗಂಟೆಯ ಬಳಿಕ. ಆ ಮೂಲಕ ಈ ಒಂದು ಗಿಡದ ಮಹತ್ವ ನಮಗೆ ಇವತ್ತು ಇಲ್ಲಿ ಅಜ್ಜ ಕರುಣಿಸಿದ್ದಾನೆ ಅಂತೇಳುವಂಥ, ನಮಗೊಂದು ಅಜ್ಜನ ಕಾರಣಿಕವನ್ನು ತೋರಿಸಿದ್ದಾನೆ ಅಂತೇಳುವಂಥದ್ದು ನಮಗೆ ಸಂತೋಷದ ವಿಚಾರ. ನಾನು ಸಂಪಾಜೆ ಗ್ರಾಮದ ಕಲ್ಲುಗುಂಡಿಯ ಬೆಳ್ಳಿ ಎಂಬಲ್ಲಿ ವ್ಯಾಪಾರವನ್ನು ಮಾಡ್ತಿರುವಂಥ ಒಂದು ವ್ಯಕ್ತಿ. ನನ್ನ ಹೆಸರು ಯು ಬಿ ಚಕ್ರಪಾಣಿ ಅಂತೇಳಿ. ನಾನು ಈ ಸಂಪಾಜೆ ಗ್ರಾಮದ ಅಲ್ಲಿ ಒಂದು ಎರಡು ಮೂರು ವರ್ಷಗಳ ನಂತರ ಈಗ ತುಂಬ ಪ್ರಸಿದ್ಧಿಗೆ ಬಂದಂತಹ ಈ ಕಡಪಾಲ ಹೊರಗಜನ ಸನ್ನಿಧಿಯಲ್ಲಿ ನಾವು ನಿಂತು ಈಗ ನಿಮ್ಮೊಡನೆ ಮಾತಾಡ್ತಿದ್ದೇನೆ. ಈ ಕ್ಷೇತ್ರವನ್ನು ನಂಬಿಕೊಂಡು ಬಂದಂತಹ ಸಂಪಾಜೆ ಗ್ರಾಮದ ಎಲ್ಲ ಜನರಿಗೂ ಹಾಗೂ ಎಲ್ಲ ನಂಬಿದಂಥ ಎಲ್ಲವರಿಗೂ ಅವರ ವ್ಯಾಪಾರದಲ್ಲೇ ಆಗಲಿ ಅವರ ಎಲ್ಲ ಕೆಲಸಗಳಲ್ಲಿ ಕೃಷಿ ಕಾರ್ಯ ಹಾಗೂ ಪಶು ಹಾಗೂ ಏನು ನಂಬಿಕೊಂಡು ಬಂದಿದ್ದಾರೆ ಅದಕ್ಕೆಲ್ಲ ಒಂದು ಇಂಬು ಕೊಡುವಂತಹ ಒಂದು ಶಕ್ತಿ ಈ ಕ್ಷೇತ್ರಕ್ಕಿದೆ. ಈ ಕ್ಷೇತ್ರವು ಇನ್ನೂ ಮುಂದೆಯೂ ಉತ್ತರೋತ್ತರ ಅಭಿವೃದ್ಧಿಗೊಂಡು ಸರ್ವ ಜನರ ಹಿತ ಕಾಪಾಡುವಲ್ಲಿ ಒಂದು ಉತ್ತಮ ಒಂದು ಶಕ್ತಿಯನ್ನು ಹೊಂದಿರುತ್ತದೆ. ಅದು ಇದರ ಶಕ್ತಿ, ಇದರ ಒಂದು ದೈವದ ಒಂದು ಶಕ್ತಿ ಎಲ್ಲ ಜನರಿಗಿರಲಿ ಅಂತೇಳಿ ನಾನು ಈ ಸಂಬಂಧದಲ್ಲಿ ಹೇಳಲು ಆಶಿಸುತ್ತೇನೆ. ನಾನು ಕೆ ಆರ್ ಜಗದೀಶ್ರೀ ಅಂತೇಳಿ ಸಮೀಪದ ಕಲ್ಲುಗುಂಡಿಯಲ್ಲಿ ವಾಸ ಮಾಡಿ ಕೃಷಿಕನಾಗಿ ಜೀವನ ಮಾಡ್ತೇನೆ. ಈ ಕ್ಷೇತ್ರದ ಕೊರಗಜ್ಜನ ಕ್ಷೇತ್ರದ ಇವತ್ತಿನ ಈ ಕಾರ್ಯಕ್ರಮ ಹಾಗೆ ಇಲ್ಲಿ ನಡೆಯುವ ಮುಂದೆ ಎಲ್ಲ ನಡೆಯುವಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಕೊಟ್ಟ ಮೇಲೆ ಮೇರೆಗೆ ಇಲ್ಲಿಗೆ ಬಂದಿದ್ದೇನೆ. ಸ್ಥಳೀಯವಾಗಿ ಕಲ್ಲುಗುಂಡಿಯ ಮಹಿಷ್ಠಮೂರ್ತಿ ದೇವಸ್ಥಾನದ ಅಧ್ಯಕ್ಷನಾಗಿ ಬಹುಶಃ ಸುಮಾರು ಒಂದು 25 ವರ್ಷಗಳಿಂದ ಆ ದೇವರ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ಹಾಗೆ ಇವತ್ತು ಈ ಕೊರಗಜ್ಜ ಕ್ಷೇತ್ರಕ್ಕೆ ಹಾಗೆ ನಾನು ಪ್ರತಿ ವರ್ಷ ಈ ಕ್ಷೇತ್ರದಲ್ಲಿ ಬಂದು ನನ್ನದೇ ಆದ ಭಕ್ತಿಯ ಒಂದು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ. ಬಹುಶಃ ಈ ಕ್ಷೇತ್ರಕ್ಕೆ ಬಂದಂಥ ಭಕ್ತರ ಹಾಗೂ ನಾವು ನಂಬಿರೋಂತಕ್ಕ ಈ ಕೊರಗಜ್ಜನ ಕ್ಷೇತ್ರದಲ್ಲಿ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸಿದ್ದಾರೆ ಹಾಗೆ ನೆರವೇರಿಸ್ತಾರೆ ಎಂಬ ಆ ನಂಬಿಕೆ ಗಾಢವಾದ ವಿಶ್ವಾಸ ನಮ್ಮಲ್ಲಿದೆ. ಬಹುಶಃ ಈ ಕೊರಗಜ್ಜನ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಹೊಂದಿ ಈ ಕ್ಷೇತ್ರದಲ್ಲಿ ಬರುವ ಭಕ್ತರಿಗೆ ಆ ಕೊರಗಜ್ಜನ ಪೂರ್ಣ ಅನುಗ್ರಹ ಇದ್ದು ಹಾಗೆ ಬರುವಂಥ ಕಷ್ಟ ನಷ್ಟಗಳನ್ನು ಈ ಊರಿಗೆ ಬರುವ ಎಲ್ಲ ದುರಿತಗಳನ್ನು ಆ ಕೊರಗಜ್ಜ ದೂರ ಮಾಡಿಕೊಡಲಿ. ಈ ಊರನ್ನು ಮತ್ತು ಈ ಗ್ರಾಮಸ್ಥರನ್ನು ಪ್ರತಿ ಮನೆಯಲ್ಲಿ ರಕ್ಷಣೆ ಕೊಡುವ ಒಂದು ಯೋಗ ಆ ಕೊರಗಜ್ಜನೇ ನಮಗೆಲ್ಲ ಅನುಗ್ರಹಿಸಲಿ ಅಂತ ಹೇಳಿಕೊಂಡು ಇವತ್ತು ನಮ್ಮನ್ನು ಮತ್ತು ನಮ್ಮ ಮಿತ್ರರನ್ನು ಕರೆದೋದಕ್ಕೆ ಈ ಸಮಿತಿಯ ಇಲ್ಲಿರುವ ಕೊರಗಜ್ಜನ ಸಾನಿಧ್ಯವನ್ನು ನಡೆಸಿಕೊಂಡು ಬರುವವರಿಗೆ ಒಂದು ಧನ್ಯವಾದವನ್ನು ಹೇಳ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಸ್ವಾಮಿ ಪರಮಾತ್ಮಜ್ಜ ಏನಾದ್ರು ಪ್ರಾರ್ಥನೆ ಆಯ್ತಂಡ ಒಂಜಿನ ವರ್ಷ ಹೋಗ್ತಾರೆ, ಹದಿನೈದು ವರ್ಷ ನಿರ್ತ ನಡ್ತ ಬರ್ತೀನಿ, ಮೂಜಿನ ವರ್ಷ ನಿರ್ತ ಮಣ್ಣಾಗ ಸತ್ಯದ ಕಳೆದ ಸ್ವಚ್ಛಪಾತ ಕೊರೊಂಡಾರು. ಅಪ್ಪಗ ಅಜ್ಜನ ಪಣ್ಣ ಮತ್ತೆರಡು ಸಂಸಾರದ ಹೆಸರು ಅಜ್ಜನ ಕಲ್ಲಗುಂಡಿ ಪೇರ್ ಬರ್ಪಣ ಮರ್ತಬದಲ್ಲಿ ಬೋರ್ಡ್ ಹೆಸರು ಅಜ್ಜನ ಕಟ್ಟಿಕೊಳ್ಳ ನೇಮಡು ನಡ್ತ ಬರ್ತದೆ. ಆದ್ರದಕ್ಕೋ ಅಜ್ಜ ಒಂಜು ವರ್ಷ ಉಂಡ್ರೆ ಅಡ್ಡ ನಡೆಸೋದು ಮೂಜಿ ನಡೆಸೋದು ನಿರ್ತಾನಾಗ ಅಜ್ಜಗಾಪೋಯಿನ ಕಾರಣ ಅಜ್ಜ ಅಯ್ಯ ಅಯ್ನು ನೆತ್ತ ಬರ್ತಾರೆ ಅಜ್ಜ. ಅಪ್ಪ ಇಂಥ ಬರ್ತರು
ಅಪ್ಪ ದುಂಬ ಅಪ್ಪಂಜಿನ ಕಾರ್ಯ ಆ ನಾಗದೆ ಬೇರೆ ಅಪ್ಪಂಜಿನ ಅಕ್ಳೆ ಅಪ್ಪಂಜಿನ ಪ್ರಾರ್ಥನೆ ಮಾತುಂಡು ಚೌಕಾರ ಮಂತ್ರ ದೇಹಿ ಗುಳಿಗೆಗಳು ಪ್ರಾರ್ಥನೆ ಮಾತುಂಡ ಅದಕ್ಕೆ ಚಾವಾಟಿದಲ್ಲಿ ಮೂರು ಮುಗಿರ ತನ್ನಿ ಮಾಣಿಕೆ ಅಪ್ಪಂಜಿನ ಕಟ್ಟಗಳು ಅವಳ ಕಟ್ಟ ಕೆಲಸ ಕೊಡ್ತು ಪ್ರಾರ್ಥನೆ ಮಾತುಂಡ ಕಡೆದ ಹೊರತು ಅಕ್ಳು ಬಂಗಾರದ ಪೆಟ್ಟಾರಲ್ಲ ಕರ್ಭಾಚಾರ ಪ್ರಾರ್ಥನೆ ಸಾರ ಪಡ ಅಜ್ಜನ ಎದುರು ಕಟ್ಟೆ ಕೆಲಸ ತೊರ್ತು ಅಜ್ಜಗ ಚಕ್ಲಿ ಬಿಡಿದಿಲ್ಲ ಅವೆಲ್ಲ ಕೊನೆ ಬಂಡಂದಿಲ್ಲ ಪೇರವಳ್ಳ ಕಟ್ಟೆ ಕೆಲಸ ತಿರ್ತು ಮುಲ್ಪ ಪ್ರಾರ್ಥನೆ ಅಜ್ಜ ಸಂಕ್ರಾಂತಿ ಸಂಕ್ರಾಂತಿ ಬಂದಾಗ ಅಕ್ಳ ಅಪ್ಪಂಜಿನ ಸೇವೆ ಕಾರ್ಯ ಕಟ್ಟೆ ಕೆಲಸ ಮುಲ್ಪ ನಡ್ತುಂದು ಇನ್ನು ಗುರುವಾರ ದಿನ ತಾಣಿ ಅಜ್ಜನ ಕಲ್ಲ ಉಂಡಿದ್ರು ದಿನಮೂರ್ತ ಈ ನೀತಿ ಕಂಡ ಜೈರೇಗಿ ಆ ದಿನಮೂರ್ತ ದಾಗಿದಂಡ ಅಜ್ಜನ ಕಲ್ಲದ ಪಿರವಿ ಪೇರು ಬರ್ಪುಣ ಸಂಪಿಗೆ ತಮ್ಮ ಅಜ್ಜಾತಂಜಿ ಉತ್ಪಾದನಾ ತಿಂಗಳು ಕಣ್ಣೆದುರು ತೋಜ್ಪಾದ ಕೊರೊಂಡಾರ ಕೊರೋನಾ ಬರೋಕೆ ಐಕ್ಯವಾಡೋಣ ಕಟ್ಟಿ ನೇಮಂಡ ಐಕೊಂಜಿ ಕ್ರಮ ಉಂಡು ಅಪಗ ಅಂಚತ್ ಅಂಚನ ಬಿಟ್ಕೊಂಡು ಬೋರ್ಚಂತ ಸಂಸಾರ ಮುಲ್ಪ ಚಾಕ್ರಿ ಸಂಸಾರ ಎತ್ತೊಂಡೇರು ಇಂಚಿನ ಕಾರ್ಯಕ್ಕೆ ಮಾಡ್ಪಡೋದು ದಾಯಿತ ಕಾರ್ಯ ಮಾಡ್ಪಡೋದು ಪಂಡಗ ಪೇರು ಬಂಡ ಕುಂಜಿಕೊಂಡ ಪೇರು ಆ ಅವಳಿಕೊಂಡ ಬಂಡ ಅಯ್ಯಂಗಾಯಿ ನಿರ್ತಂಜಿ ಪ್ರಾರ್ಥನೆ ಮಾಡ್ಪಡೋದಂತ ವಿಷಯ ಪಂಡೆ ಪಂಡದಾನಾಗ ಇಂತಹ ಕುತ್ತು ಬಲ್ಲೆ ಐಕೊಂಜಿ ದಿನಮೂರ್ತ ಬೋರ್ಡು ನಮ್ಮ ವಿಚಾರಣೆ ಪಂಡೆ ಮಧ್ಯಾಹ್ನ ಮಾಡ್ಪಡೋ ಸರಿಯತ್ ಅವು ಕಾಂಡೆದ ಪೂರ್ತಿಗೆ ಅವು ನಮ್ಮ ವಿಚಾರಡು ಪನ್ನೊಂದು ಅಜ್ಜ ಆ ಪನ್ನೊಂದು ದಿನ ಪೂರ್ತಿ ಎಂಕ್ಲೇ ಅಜ್ಜಗ ದಿನ ಮೂರ್ತ ದಿನಗಳು ಏರಲ ಅಜ್ಜಜ್ಜ ಅಜ್ಜನವೇ ದಿನ ಅಜ್ಜನವೇ ಮೂರ್ತ ಅಜ್ಜನವೇ ಗಳಿಗೆ ಅಪ್ಪ ಈ ಪೊರ್ತು ಈ ಗಳಿಗೆಟ್ಟು ಅಜ್ಜ ಆ ಅಜ್ಜಗ ಅಪ್ಪಿನ ಮೂರ್ತ ಬತ್ತನದು ತೀರ್ಥಗಳ ಕೈ ಕೊರಂತಿಲ್ಲ ಅಜ್ಜ ಇನ್ಸೂರು ಮಾಲವಾರಿಗೆ ಅಪ್ಪೆ ಬೇರೆ ಮಗಳ ಪಂಜಕ್ಕೆ ಮೆಗಿಸನ್ನ ಬೈತೇರ್ನ ವಳತ ಹರಂಗಿದ ಅರಿಗಲೇ ಒತ್ತಲ್ಲ ಅಜ್ಜ ಕಲ್ಲಾಪ ಅಡ್ಡಗರೊಳ್ಳೆ ಕಲ್ಲಾಪ ಅಡ್ಡಗರಿಟ್ಟು ಕುತ್ತಾರದ ಎಲ್ಲ ಕಟ್ಟೆ ಬಿರಮಣಪ್ಪಳಜ್ಜ ಕುತ್ತಾರದ ಎಲ್ಲ ಕಟ್ಟೆ ಬಣ್ಣಗ ಮಂಜನದೇವಿನ ಬಳಭಾಗಿರುತ್ತ ಒತ್ತೊಳ್ಳೆ ಆ ಏಳು ಕಲ್ಲು ನೀರು ಪಂದು ಬಂತೊಳ್ಳೆ ಉಳ್ಳಾಳ ಪಳ್ಳಿ ಅಡ್ಡಗರೊಳ್ಳೆ ಉಳ್ಳಾಳ ಅಡ್ಡ ಪಳ್ಳಿ ಅಡ್ಡಗರ್ನಗ ಉಳ್ಳಾಳ ಸಂಖ ಮರಣ ಪೇಟೆ ಒಳ್ಳೆ ಉಳ್ಳಾಳ ಪಳ್ಳಿ ಅಡ್ಡಗರ್ತು ಉಳ್ಳಾಳ ಸಂಖ ಅಡ್ಡಗರಿತು ಅಜ್ಜ ಮೂಜು ಮುಕ್ಕಾಲು ಗಜ್ಜಿ ಕಲ್ಲಾಪ ಅಡ್ಡಗರೊಳ್ಳೆ ಮುಳ್ಳಾಳ ಬಾರಿಗೆ ಸೊಡಲ ಕಣ್ಣಿ ಮೂಳೆ ಸಾಧು ಜರಣು ಬೀರಮಂತೊಳ್ಳೆ ಈ ಮಣ್ಣು ಬರ್ತಾರಜ್ಜ ಈ ಮಣ್ಣು ಬರ್ತಾರದಿರ್ತು ಈ ಗ್ರಾಮಡು ಗ್ರಾಮ ದೇವರನ್ನ ಪಾದ ಬತ್ತೊಳ್ಳೆ ಸೀಮೆಡು ಸೀಮೆ ದೇವರನ್ನ ಪಾದ ಬತ್ತೊಳ್ಳೆ ಗ್ರಾಮಡು ಗ್ರಾಮ ಸತ್ಯಗಳನ್ನ ಪಾದ ಬತ್ತೊಳ್ಳೆ ಈ ಮಣ್ಣು ಬರ್ತಾಗದಿದ್ದಾಗ ನಾಗದೇವರನ್ನ ಪಾದ ಬತ್ತೊಳ್ಳೆ ದೈಯ ಮಂತ್ರಾದಿಗಳಿಗಣ ಬೇಟೆ ಒಳ್ಳೆ ಆ ಉಳೈ ಚಾವಾಟಿ ತುಲೈಟು ಮುಗಿರನ್ನ ಬೇಟೆ ಒಳ್ಳೆ ಅಪ್ಪ ತನ್ನಿ ಮಾಣಿಕನ್ನ ಬೇಟೆ ಒಳ್ಳೆ ಮೂಜು ಮುಕ್ಕಾಲು ಗಳಿಗಜ್ಜ ಏನು ಶಿಶುಬಾಲೆ ಪಂಡಂಜಿನ ಪಾತ್ರೆ ಅಡಿತಪ್ಪ ಸಾತ್ರವಾಗಿ ತಪ್ಪಿಪ್ಪ ತಪ್ಪನ್ನು ಬಿಡು ಒಪ್ಪು ಬಂತೊಳ್ಳೆ ಈರು ನಾ ಪಾಡೊಂದಿನ ಕಲ್ಲಟವಳ್ಳೆ ಪಾಡೊಂದಿನ ಕಲ್ಲು ಬಿಡ್ಲೆ ಪೊತ್ತಾನ ನಂದಾರಿ ಪಡವಳ್ಳಜ್ಜ ಪೊತ್ತಾ ನಂದಾರಿ ಬಿಡ್ಲೆ ಈರಗಪ್ಪಯ್ಯನ ಅಮೃತಂದಲ್ಲ ಚಕ್ಕುಲು ಬಿಡಲಿಲ್ಲ ಇನ್ನು ಶ್ರೀಕಾರ ಕರ್ಣಾರ ಶ್ರೀಕಾರ ಎತ್ತಲಜ್ಜ ಈ ಕೂಡೊಂದಿನ ಸಂಸಾರ ಕೈಟ್ಟು ಅರಿಬತ್ತದ ಪ್ರಾರ್ಥನೆ ಮಾಡಿದಾಗ ಸಂಸಾರ ಇಂಚಜ ನೆಂಟು ಮೂಲಕ ಪ್ರಾರ್ಥನೆ ಮಾಡಿದ್ರು ಗೊಪ್ಪೆರ ಅಕ್ಕಳ ಪಣ್ಣವತ್ರಿ ನಡ್ಪಾತುಕೊರ್ಲೆ ಆಕಸ ರಾಯರ ಬಿಡಿರಳ್ಳಿ ಭೂಮಿ ಗುರಿಯರ ಬಿಡಿರಳ್ಳಿ ಅಕ್ಕಳ ಪಣ್ಣವತ್ರಿ ಅಕ್ಕಳ ಸರಂಗಡು ಒಟ್ಟು ಕಟ್ಟದು ಕಾಲೋಡ್ದು ಕಾಲ ಬೇಲಿಡ್ದು ಬೆಳ್ಯ ಈ ಕಡೆಪಲ್ಲಮ್ಮನ ಜಾಗೆಗೆ ಕ್ಯಾರ್ತಿಗೆ ಕ್ಯಾರ್ತಿ ಅಪಗತಿ ಬರಾಂದೆ ಸಂಸಾರದ ಕಣ್ಣೀರ್ದು ಏರುವಂಥ ಭಕ್ತರ ಕಣ್ಣದ ಕಣ್ಣೀರಿನ ಉಚ್ಚಾದ ಕೊರ್ತು ಹಿಂದೆರ್ದು ವಿಶೇಷಡಿ ಒಂಜಿನ ಹೊಡೆದು ರಡ್ನೆ ಹೊಡೆಸದ ಮೂಜಿನ ಹೊಡೆಸದ ನೇಮನೀರಿಗೆ ಅಕ್ಕಳು ಕುದಿದಿ ತುಳ್ಳಿರಿ ಅಕ್ಕಳು ನಿಂತಿರಲು ವಿಶೇಷಡಿ ಅಕ್ಕಳ ಭಂಗ ಕಷ್ಟ ದುಃಖ ಬೇನೆ ಕೊರಾಂದೆ ಅಕ್ಕಳು ನಿಂತಿರದು ವಿಶೇಷಡಿ ಈರಿನ ಕಲ್ಲ ಕೊಂಡಿದ್ರು ಅಕ್ಕಳ ಕಟ್ಟಿ ಐನ ಕೃಕ ಪ್ರಚಾರದ ದೆಪ್ಪೆರ್ಲ ಭಕ್ತಿಯರ್ಗ ಐನ ಅಂಜಿ ಕರಿಗಂಧ ಪ್ರಸಾದ ಕೊರ್ಪುಂಚಿನ ಬಾಗೇನು ಒದಗಾದಪ್ಪು ಮುನ್ನೆಡ್ತಿ ಆ ಈ ಚೂರು ಮೂಳ ಬರ್ದ ಮಾಮಲ್ದು ಈ ಸಾರ್ಲ ಬರ್ದ ಜಗ ಸಾರ್ವ ನೆಲಗರ್ದ ಕಿಸರ್ ಬಗ್ಗೆ ಮುನ್ನೆಡ್ದ ಈ ಚೂರು ಮೂಳ ಬರ್ದ ಮಾಮಲ್ ಸಾರ್ ಬರ್ದ ಎಸ್ ವೀಕ್ಷಕರೇ, ಇವತ್ತು ತೇಜಸ್ ಅವರು ಬಹಳ ಚೆನ್ನಾಗಿ ಕಡೆಪಾಲದ ಅಜ್ಜನ ಸನ್ನಿಧಾನದ ಇತಿಹಾಸ ಇಲ್ಲಿ ನಡೆದಿರತಕ್ಕಂತಹ ಪವಾಡಗಳ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತೇಜಸ್ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾನೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸಂಪಾಜೆ ಗ್ರಾಮದ ಕಡೆಪಾಲದಲ್ಲಿರುವಂತಹ ಅಜ್ಜನ ಶಕ್ತಿ ಎಂತಹದ್ದು ಅಂತ ನಮಗೆ ಈ ಹಿಂದೆಯೇ ಗೊತ್ತಿತ್ತು. ಆದರೆ ನಮ್ಮ ಒಂದು ಡಿಜಿಟಲ್ ಮೀಡಿಯಾದ ಮೂಲಕ ಇವತ್ತು ಎಲ್ಲ ವೀಕ್ಷಕರಿಗೆ ತಿಳಿಯುವಂಥ ಒಂದು ಅವಕಾಶ ಕೂಡ ಅಜ್ಜನೇ ಮಾಡಿಕೊಟ್ಟಿರ್ತಕ್ಕಂಥದ್ದು.
ಈ ಹಿಂದೆ ನನ್ನನ್ನು ಇಲ್ಲಿಗೆ ಸಾಕಷ್ಟು ಬಾರಿ ಕರೆದಿದ್ದರು. ಆದರೆ ನಾವು ಯಾವ ರೀತಿ ಯೋಚನೆಯನ್ನು ಮಾಡ್ತೇವೋ ಅದು ಈ ಜಗತ್ತಿನಲ್ಲಿ ನಡೆಯೋದಿಲ್ಲ. ದೈವಿಚ್ಛೆ ಏನಿದೆ ಅದೇ ಪ್ರಕಾರವಾಗಿ ನಡೆಯೋದು. ಇವತ್ತು ಅಜ್ಜನೇ ಅಜ್ಜನ ಸನ್ನಿಧಾನಕ್ಕೆ ನನ್ನನ್ನು ಬರೆಸುವಂಥ ರೀತಿಯಲ್ಲಿ ಮಾಡಿರುವಂತಹದ್ದು ನನ್ನ ಮನಸ್ಸಿಗೆ ಕೊಟ್ಟಿರ್ತಕ್ಕಂಥದ್ದು ಅಜ್ಜ. ಸೊ ಅಜ್ಜನ ಸನ್ನಿಧಾನವನ್ನು ಇಡೀ ಲೋಕಕ್ಕೆ ತೋರಿಸುವುದಕ್ಕೆ ಅಜ್ಜನ ಇವತ್ತು ಅನುವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ನಡೆದಿರುವಂತಹ ಅತ್ಯಂತ ದೊಡ್ಡ ಪವಾಡ ಅಂದರೆ ಅಜ್ಜ ತನ್ನ ನುಡಿಯಲ್ಲಿ ಅಭಯದ ನುಡಿಯಲ್ಲಿ ಏನು ಮಾತನ್ನು ಕೊಟ್ಟಿದ್ರು ಅದನ್ನು ಅಜ್ಜನಿಗೆ ಬೇಕಾಗಿರುವಂತಹ ಏನು ಅವಶ್ಯಕತೆಗಳಿದೆ ಅದು ಅಜ್ಜನೇ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಈ ಕಡೆಪಾಲದಲ್ಲಿ ನಡೆದಿರುವಂತಹ ನೈಜ ದೃಷ್ಟಾಂತವೇ ಅದಕ್ಕೆ ಸಾಕ್ಷಿಯಾಗಿದೆ. ಸೊ ತಾವೆಲ್ಲರೂ ಕೂಡ ನಿಮ್ಮ ಕಷ್ಟ ನಷ್ಟ ನೋವುಗಳಿಗೆ ಏನಾದರೂ ಪರಿಹಾರ ಎಲ್ಲೂ ಕೂಡ ಸಿಕ್ಕಿಲ್ಲ ಅಂದರೆ ಒಂದು ಬಾರಿ ಕಡೆಪಾಲದ ಈ ಒಂದು ಅಜ್ಜನ ಸನ್ನಿಧಾನಕ್ಕೆ ಬನ್ನಿ, ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗಲೂ ನಂಬಿರ್ತಕ್ಕಂತಹ ಭಕ್ತರನ್ನು ಇದುವರೆಗೆ ಅಜ್ಜ ಅನ್ನುವಂಥ ಶಕ್ತಿ ಕೈಬಿಟ್ಟಿಲ್ಲ. ನಮ್ಮೆಲ್ಲರ ಜೀವನದಲ್ಲಿ ಒಳಿತಾಗಲಿ ಅಂತ ಹೇಳಿಕೊಳ್ತಾ ಇವರಿಗೂ ಧನ್ಯವಾದಗಳು. ತೇಜಣ್ಣ ನಿಮಗೂ ಧನ್ಯವಾದಗಳನ್ನು ಹೇಳಿಕೊಳ್ತಾ ಇವತ್ತಿನ ಎಪಿಸೋಡನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಾಧ್ಯವಾದರೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಜ್ಜನ ಸನ್ನಿಧಾನದಿಂದ ತಾವೆಲ್ಲ ಕೂಡ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳಿಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ, ನಗ್ತಾ ಇರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಫೇಸ್ಬುಕ್ ಹಾಗೆಯೇ ಇನ್ಸ್ಟಾಗ್ರಾಮ್ಗಳಲ್ಲಿ ನಮ್ಮನ್ನು ಫಾಲೋ ಲೈಕ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ. ಬಾಯ್.